ಜಯತಿ ಹರಿರಚಿತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾಭಕ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾನ್ನೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ಸ್ಮರಂ ಸದಾ ಆನಂದತೀರ್ಥಮತಲಂ ಭಜೇ ತಾಪತ್ರಯಾಪಹಂ ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜ ರೇಣವಃ. ಅವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಹರಿಕ್ಷೀರಾಂಬುದೇ ಸ್ವೈರ್ಯಂ ಭವಧರ್ಮ ರಿಪೋರ್ಮನಃ ವಿಹರ ಅಹರಹ ಚಿತ್ರಚಾರಿತ್ರ ಚತುರೋರ್ಮಿಷು. ವಾದಿರಾಜಸ್ವಾಮಿಗಳವರು ನಿನ್ನೆ ಎಲ್ಲೂರಿನ ವಿಶ್ವನಾಥನನ್ನು ಮತ್ತು ನಂದಿಕೇಶ್ವರನನ್ನು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ರುದ್ರದೇವರನ್ನು 5 ಶ್ಲೋಕದಲ್ಲಿ ಸ್ತೋತ್ರ ಮಾಡಿದ್ದು ಅಷ್ಟು ಜೋರಾಗಿ ಮಾಡಿದ್ದಾರೆ. ಪ್ರಸಿದ್ಧ ಕ್ಷೇತ್ರದಲ್ಲಿ 1-2 ಮಾಡಿದ್ದಾರೆ. ಈ ಕ್ಷೇತ್ರ ಪ್ರಸಿದ್ಧ ಅಲ್ಲ ಅಂತ ಹೇಳೋದನ್ನ ಒಂದು ವರ್ಚಸ್ಸಿದೆ. ಕಾರಣ ಏನಂದರೆ ಅಲ್ಲಿ ಅವರಿಗೆ ದರ್ಶನಕ್ಕೆ ಹೋಗುವಾಗ ಅರ್ಚಕರು ಅವರು ಉದ್ದೇಶಪೂರ್ವಕವಾಗಿ ಬಾಗಿಲು ಹಾಕಿಬಿಟ್ಟಾರೆ ಪೂಜೆ ಮಾಡಿ. ಅವರಿಗೆ ದರ್ಶನ ಆಗಿಲ್ಲ. ಆಗ ಈ ಸ್ತೋತ್ರ ಮಾಡಿದಾಗ ರುದ್ರದೇವರು ಪ್ರಸನ್ನಾಗಿ ತಾವಾಗೇ ಬಾಗಿಲು ತೆರೆದು ಅವರಿಗೆ ದರ್ಶನ ಕೊಟ್ಟರು. ಹಾಗಾಗಿ ರುದ್ರದೇವರು ದರ್ಶನಕ್ಕೋಸ್ಕರ ವಿಶೇಷವಾಗಿ ಭಕ್ತಿಯಿಂದ ಅವರು ಸ್ತೋತ್ರ ಮಾಡಿದ್ದಾರೆ ವಿಶೇಷವಾಗಿ. ಆಗ ನಂದಿಕೇಶ್ವರ ಅಡ್ಡ ಇದ್ದ, ಆಗ ನಂದಿಕೇಶ್ವರನನ್ನು ಸ್ತೋತ್ರ ಮಾಡಿದಾಗ ನಂದಿ ಬಗ್ಗಿ ಕೂತ್ಕೊಂಡ, ಅದನ್ನು ದರ್ಶನಕ್ಕೆ ಅನುಕೂಲ ಆಯಿತು ಅಂತ ಒಂದು ಐತಿಹ್ಯ ಇದೆ. ಮತ್ತು ಇನ್ನೊಂದು ವಿಷಯ ಅಂದರೆ ಅಲ್ಲಿ ಕುಂದ ಪ್ರಸೂನ ಅಂತ ಒಂದು ಮಾತಿದೆ. ಅದು ಕುಂದ ಮಲ್ಲಿಗೆ, ಅದು ಕೋಲು ಮಲ್ಲಿಗೆ ಅಂತ ಮಾಗಿ ಮಲ್ಲಿಗೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಕುಂದ ಎಂಬಂತಹ ಕುಲದಲ್ಲಿ ಉತ್ಪನ್ನವಾದ ಒಬ್ಬ ಶೂದ್ರರಾಜ, ಅವನು ವಿಶೇಷವಾಗಿ ಈ ದೇವಾಲಯವನ್ನು ಕಟ್ಟಿಸಿ ಅವನು ವಿಶೇಷವಾಗಿ ಪೂಜೆ ಮಾಡಿದ್ದಾನೆ. ಆ ಕಾರಣದಿಂದಲೂ ಕೂಡ ಕುಂದ ಪ್ರಸೂನ ಅಂತ ಹೆಸರು ಔಚಿತ್ಯಪೂರ್ಣವಾಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇರಲಿ. ಭವಧರ್ಮ ಭವಾರ್ತಿಗ್ನ ಹೇಳಿ ಸಸತಾ ಸೇವ್ಯತಾಂ ಮಠಃ ಕೃಷ್ಣದ್ವೈಪಾಯನ ಘನಃ ಯತ್ರ ಅದಾತ್ ವಾಯುವರ್ತ್ಮನ. ಇವಾಗ ಮಧ್ಯಪಾಠ ಹೇಳ್ತಾನೆ, ಅದೇ ಹೇಳಬೇಕು. ಈ ಮಧ್ಯಪಾಠ ಮಠ ಅಂತ ನಡ್ಯಂತಿಡಾಡಿ ಅಂತ ವಸ್ತುತಸ್ತು ಅದು ಸುಬ್ರಹ್ಮಣ್ಯ ಉಡುಪಿ ಮತ್ತು ಸುಬ್ರಹ್ಮಣ್ಯ ಮಠದ ಮಧ್ಯದಲ್ಲಿ ದಾರಿಯಲ್ಲಿ ಸಿಗ್ತದೆ ಮಧ್ಯಪಾಠ ಅಂತ. ವಿಶೇಷವಾಗಿ ಮಂಗಳೂರಿನಿಂದ ಇದು ಬಂಟ್ವಾಳ ತಾಲೂಕಿನಲ್ಲಿ ಇರುವಂತಹದ್ದು. ಮಣ್ಣುಗುಡ್ಡಿನ ಚಾರ್ಮಾಡಿಗೆ ಬೆಟ್ಟಕ್ಕೆ ಹೋಗುವ ಸಂದರ್ಭದಲ್ಲಿ ಘಾಟಿಗೆ ಬಂಟ್ವಾಳ ತಾಲೂಕಲ್ಲಿ ಇರುವಂತಹ ಒಂದು ಕಾವಲಕಟ್ಟೆ ಎಂಬ ಗ್ರಾಮದಲ್ಲಿ ಇರ್ತಕ್ಕಂತಹ ಒಂದು ಮಠ. ಅದಕ್ಕೆ ಬಹಳ ಮಹತ್ವವನ್ನು ಕೊಟ್ಟು ವಾದಿರಾಜಸ್ವಾಮಿಗಳವರು ಅಲ್ಲಿರ್ತಕ್ಕಂತಹ ವ್ಯಾಸ, ಯಾಕಂದರೆ ವ್ಯಾಸಮುಷ್ಟಿಯಲ್ಲಿ ಒಟ್ಟಿಗೆ 8 ವ್ಯಾಸಮುಷ್ಟಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ವ್ಯಾಸಮುಷ್ಟಿ ಅಲ್ಲೇ ಮಧ್ವಾಚಾರ್ಯದಿಂದ ಹಿಂದೆ ಪೂಜಿತವಾಗಿತ್ತು. ಅವರು ಏನು ಮಾಡ್ತಾ ಇದ್ರಿಂದ ಉಡುಪಿಯಲ್ಲಿ ಬೆಳಿಗ್ಗೆ ಪೂಜೆ ಮುಗಿಸಿ ಮತ್ತು ಸುಬ್ರಹ್ಮಣ್ಯಕ್ಕೆ ನಿತ್ಯದಲ್ಲಿ ಕೂಡ 16 ವರ್ಷದ ತನಕ ಅವರು ಪೂಜೆ ಸಲ್ಲಿಸ್ತಾ ಇದ್ದಂತೆ. ಆಗ ಮಧ್ಯಾಹ್ನ ಸಂದರ್ಭದಲ್ಲಿ ಮಧ್ಯದಲ್ಲಿ ಈ ಮಧ್ಯವಾಟ ಮಠದಲ್ಲಿ ತಂಗಿ ಅಲ್ಲಿರ್ತಕ್ಕಂಥ ವ್ಯಾಸಮುಷ್ಟಿಗೆ ಪೂಜೆ ಮಾಡಿ ಮುಂದುವರಿತಾ ಇದ್ದಾರೆ. ಹಾಗಾಗಿ ಅಲ್ಲಿ ವ್ಯಾಸಮುಷ್ಟಿ ಬಂದದ್ದು ಅದು ಮಧ್ವಾಚಾರ್ಯರ ಮೂಲಕವೇ. ಆದಾಗೆ ಅದು ವಿಶೇಷವಾದ ಅಲ್ಲಿ ಸನ್ನಿಹಿತನಾದ ಭಗವಂತ ವ್ಯಾಸರನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಭವಧರ್ಮ ಭವಾರ್ತಿಗ್ನ ಸಸತಾಂ ಸೇವ್ಯತಾಂ ಮಠ. ವೇದವ್ಯಾಸರು ಅಂದರೆ ಕೃಷ್ಣ ಮೇಘ, ಕೃಷ್ಣ ಮೇಘ
ಕಪ್ಪಾದ ಮೋಡ, ಕಪ್ಪಾದ ಮೋಡ ಮಳೆಯನ್ನು ಸುರಿಸೇ ತೀರುತ್ತೆ. ಹೇಗೋ ಈ ಕಪ್ಪು ಮೋಡದಂತೆ ಇರತಕ್ಕಂಥ ಬಣ್ಣವನ್ನು ತೊಟ್ಟಿರ್ತಕ್ಕಂಥ ವೇದವ್ಯಾಸರು ಭಕ್ತರಿಗೆ ಅದೃಷ್ಟದ ಮಳೆಯನ್ನು ಸುರುತ್ತಾರೆ. ಹಾಗಾಗಿ ಕಪ್ಪು ಮೋಡದಂತೆ ಇದ್ದಾರೆ. ಕಪ್ಪು ಮೋಡ ವೇದವ್ಯಾಸರೆಂಬ ಕಪ್ಪು ಮೋಡ ಬಂತು. ಮೋಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಆಕಾಶದಲ್ಲಿ ಒಂದು ಕಡೆ ಇನ್ನೊಂದು ಕಡೆಗೆ ಹೋಗಿಬಿಡುತ್ತೆ, ಅದು ಗಾಳಿಯಿಂದ. ಹಾಗೆ ಮಧ್ವಾಚಾರ್ಯನ ಮುಖ್ಯ ಗಾಳಿಯ ಮೂಲಕ ವೇದವ್ಯಾಸ ಬದ್ರಿಯಲ್ಲಿರುವಂತಹ ಇದ್ದಂತಹ ಆ ವ್ಯಾಸಮುಷ್ಟಿಯ ಅಲ್ಲಿ ಸನ್ನಿಹಿತನಾದ ಭಗವಂತ ಈಗ ಮಧ್ಯವಾಟಕ್ಕೆ ಬಂದು ಸೇರಿಬಿಟ್ಟ. ಹೇಗೆ ಗಾಳಿಯಿಂದ ಮೋಡ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂತೆ ಮಧ್ವರೂಪರಾದಂತಹ ಗಾಳಿಯಿಂದಾಗಿ ಅಲ್ಲಿ ಬದರಿಯಲ್ಲಿರ್ತಕ್ಕಂತಹ ವ್ಯಾಸ ವೇದವ್ಯಾಸರೆಂಬಂಥ ಮೋಡ ಈ ಮಧ್ಯವಾಟಕ್ಕೆ ಬಂದು ಸೇರ್ಕೊಂಡ್ಬಿಡ್ತು. ಮೋಡ ಏನು ಮಾಡುತ್ತೆ, ಚೆನ್ನಾಗಿ ನಮಗೆ ಬೇಸಿಗೆ ಕಾಲದಲ್ಲಿ ತುಂಬ ಶಕೆ ಇರುತ್ತೆ, ಆ ಶಕೆಯಿಂದ ಉಂಟಾಗಿರ್ತಕ್ಕಂಥ ದುಃಖವನ್ನು ಮೋಡ ಪರಿಹಾರ ಮಾಡುತ್ತೆ, ಯಾಕೆ ಮಳೆಯನ್ನು ಸುರಿಸಿ. ಹಾಗೆ ವೇದವ್ಯಾಸರೆಂಬಂಥ ದೊಡ್ಡ ಮೋಡ ಏನು ಮಾಡಿದೆ, ನಮಗೆ ಸಂಸಾರದಲ್ಲಿ ಸಂಸಾರವೇ ಒಂದು ದೊಡ್ಡ ಶಕೆ, ಆ ಶಕೆಯಿಂದ ಉಂಟಾಗಿರ್ತಕ್ಕಂಥ ನಾನಾ ಥರದ ದುಃಖವನ್ನು ಪರಿಹಾರ ಮಾಡ್ತಕ್ಕಂಥವರಾಗಿದ್ದಾರೆ ವೇದವ್ಯಾಸರ ಮೋಡ. ಹೇಗೆ ಸಂಸಾರದಲ್ಲಿ ಕೂತ್ಕೊಂಡಾಗ ದುಃಖ ಆಗೋದು ಅನಿವಾರ್ಯ, ಅದು ಅವಾಯ್ಡ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕೆ ನೀವು ಇರೋದು ಸಂಸಾರದಲ್ಲಿ, ಯಾವುದೋ ನನಗೇನೋ ಕಷ್ಟ ಬರಬಾರ್ದು ಅಂತ ಮೂರ್ಖ ಅಂತ ಹೇಳ್ತಾರೆ. ಯಾಕೆ ಸಂಸಾರದಲ್ಲಿ ದೇವರ ಧರ್ಮ ಏನೋ ಮೋಕ್ಷದ ಧರ್ಮ ಈಗ ಸಂಸಾರದಲ್ಲಿ ಸಾಧ್ಯವೇ ಇಲ್ಲ, ಅರ್ಥ ಆಯ್ತಾ? ಅದು ಬಂದೇ ಬರ್ತಾ ಇರ್ತದೆ ಖಂಡಿತ, ಆದರೆ ಅದು ಟೆನ್ಷನ್ ಇಲ್ಲದಂತೆ ಮಾಡ, ಅದು ನಮಗೆ ಟೆನ್ಷನ್ ಕೊಡಬಾರ್ದು ಅಷ್ಟೇ. ಬರೋದು ಖಂಡಿತ ಬರುತ್ತೆ, ಎಲ್ಲ ಪರಿಹರಿಸು ಅಂತ ಹೇಳಿಬಿಟ್ರೆ ಮೋಕ್ಷವೇ, ಸಂಸಾರವನ್ನು ಮೋಕ್ಷ ಮಾಡೋದು ಹೇಳಿದಾಗ ಅದನ್ನು ಆ ರೀತಿ ಕೇಳ್ಕೊಳ್ಳೋದು ತಪ್ಪದು, ಒಂದೇ ಬರುತ್ತೆ. ಜನಮೇಜಯರಾದ ಕೇಳ್ಕೊಂಡಲ್ಲ ಅಲ್ಲಿ ವೆಂಕಟೇಶ ಮಹಾತ್ಮೆಯಲ್ಲಿ ಬರುತ್ತೆ. ಆ ರೀತಿಯಾಗಿ ಇಲ್ಲಿ ಸಂಸಾರದವರಿಗೆ ಎಂಥ ಸುಖ ಕೊಡೋದ್ರೆ, ಕೇಳ್ಕೊಂಡದೇ ತಪ್ಪು, ಎಡವಟ್ಟಾಗೋದೇ ಸಂಸಾರದಲ್ಲಿ. ಆದರೆ ಆ ಎಡವಟ್ಟಿಂದ ಟೆನ್ಷನ್ ಮಾಡಿಕೊಳ್ಳೋದ ರೀತಿಯಲ್ಲಿ ನಾವೇನಾದರೂ ಉಪಾಯವನ್ನು ಕಂಡುಹಿಡ್ಕೊಳ್ಬೋದು. ಅದು ಯಾವುದಂದರೆ ವೇದವ್ಯಾಸರ ಹತ್ರ ಹೋದರೆ ಆ ಟೆನ್ಷನ್ ತಾಪ ಏನಿರುತ್ತೆ ಅದನ್ನು ನೀಗಿಸುವಂತಹ ಭಾಗವತಾದಿ ಜ್ಞಾನ ಜಲವನ್ನು ಸುರಿಸ್ತಾರೆ ಇಷ್ಟೇ. ಅಂತೆ ಎಲ್ಲ ವೈರ್ ಆಗಬೇಕಂದ್ರೆ ಖಂಡಿತ ಆಗೋದಿಲ್ಲ, ಸುಮ್ಮನೆ ಮೂರ್ಖತನದ ಆಸೆ ಅದು, ಅದು ಈಡೇರದ ಆಸೆ. ಬಂದದ್ದೆಲ್ಲ ಬರಲಿ, ಇಷ್ಟು ಪದ್ಯ ಹೇಳಿದ್ರು ಕೂಡ ನಮಗೆ ಅದು ಅಲ್ವಾ, ದಾಸರು ಇಷ್ಟೆಲ್ಲ ಪದ್ಯ ಹೇಳಿದ್ರೆ ಕೇಳ್ತೀರಿ, ಭಜನೆ ಮಾಡ್ತೀರಿ, ಎಲ್ಲ ಮಾಡುತ್ತೆ, ಆದರೆ ಅದು ಕಾರ್ಯಕಾಲದಲ್ಲಿ ಉಪಯೋಗ ಆಗೋಲ್ಲ. ಅದಕ್ಕೆ ಇದು ಮೋಡ ಅಂತೇಳಿ ಭಾಗವತಾದಿ ಜಲ ಅಮೃತ ಜಲವನ್ನು ಸುರಿಸಿ ನಮ್ಮ ಆ ನೋವನ್ನು ಮರೆಯುವಂತೆ ಮಾಡಿದವರು ವೇದವ್ಯಾಸರಲ್ವೇ. ಹಾಗಾಗಿ ದೊಡ್ಡ ಮೋಡ ಅವರು ನಮ್ಮ ಭವತಾಪವನ್ನೆಲ್ಲ ನೀಗಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಸೇವ್ಯತ ಅಷ್ಟೇ ಅಲ್ಲ, ವೇದವ್ಯಾಸರ ಅಲ್ಲ, ವೇದವ್ಯಾಸರು ಅಲ್ಲಿ ಸನ್ನಿಹಿತವಾದ ಮಠವನ್ನು ಸೇವಿಸಿರಿ ಅಂತ ಹೇಳ್ತಾರೆ. ಯಾಕೆ ಅಲ್ಲಿ ವೇದವ್ಯಾಸರು ಇದ್ದಾರಲ್ಲ, ಅದಕ್ಕೆ ಎಲ್ಲರೂ ಹೋಗಲೇಬೇಕು ಅಲ್ಲಿಗೆ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ವೇದವ್ಯಾಸರು ದೀಪಕ್ಕೆ ಸಮಾನ, ವೇದವ್ಯಾಸರು ಯಾಕೆಂದರೆ ಪ್ರಜ್ವಾಲಿತೋ ಭಾರತ ದೀಪ, ಮಹಾಭಾರತ ಎಂಬ ದೀಪವನ್ನು ಬೆಳಗಿದರು. ಅದಕ್ಕೆ ನಾವು ಬಸ್ಸಿನಲ್ಲಿ ಮಾತ್ರ ಹಾಕ್ತೇವೆ ಮೇರಾ ಭಾರತ್ ಮಹಾನಯಿ, ಅಲ್ಲಿ ಮೇರಾ ಭಾರತ್ ಮಹಾನಯಿ ಅಂದರೆ ಯಾವುದು, ಇವತ್ತು ಭಾರತ ಎಂಬುದು ಭಾರತ ದೇಶ ಮಹಾನ್ ಆದುದಕ್ಕೆ ಕಾರಣ ಏನು, ಮಹಾಭಾರತ ವೇದವ್ಯಾಸರು ಪಟ್ಟಿರ್ತಕ್ಕಂಥ ಮಹಾಭಾರತ ಕೃತಿಯಿಂದ ಆ ಮಹಾಭಾರತ ಎಂಬ ದೀಪವನ್ನು ಬೆಳಗಿದವರು ವೇದವ್ಯಾಸರು. ಅದಕ್ಕೆ ಅವರೇ ಒಂದು ದೊಡ್ಡ ದೀಪ, ಅದನ್ನು ವಿಶೇಷವಾಗಿ ಸೇವಿಸ್ರಿ ಅಲ್ಲ. ದೀಪ ಅಂತಾಗಬೇಕಾದ್ರೆ ಏನಿರಬೇಕೆ, ಒಂದು ಪಾತ್ರ ಇರಬೇಕು, ಹಣತಿ ಹಣತಿಗೆ ಪ್ರಣತಿ ಪಾತ್ರ ಇರಬೇಕು, ಕಾಲು ದೀಪ ಇರಬೇಕು, ಮತ್ತು ಎಣ್ಣೆ ಬೇಕು, ಮತ್ತು ಬತ್ತಿ ಬೇಕು, ಇದೆಲ್ಲ ಎಲ್ಲಿದೆ ಇಲ್ಲಿ ಅಂತ ಹೇಳಿದ್ರೆ, ಸ್ನೇಹಾರ್ದ್ರ ಮತ್ವ ಹೃದಯಾಖ್ಯ ದಶಾನುಶಕ್ತಂ ಮೋಹಾಖ್ಯ ಸಂತಪಸ ಕ್ರಂತನ ತೀವ್ರ ಶಕ್ತಿಂ ಶ್ರೀಮದ್ಯವಾಠ ಮಠ ಪೌರುಟ ಭಾಜನಸ್ಥಂ ವ್ಯಾಸ ಪ್ರದೀಪ ಇಮಂ ಆದರತೋ ಭಜಧ್ವಂ ಸ್ನೇಹಾರ್ಧ ಮತ್ತು ಹೃದಯಾಖ್ಯ ದಶಾನುಶಕ್ತಂ ಮೋಹಾಖ್ಯ ಸಂತಮಸ ಕ್ರಂತನ ತೀವ್ರ ಶಕ್ತಿಂ ಶ್ರೀಮದ್ಯವಾಟ ಮಠ ಪೌರುಟ ಭಾಜನಸ್ಥಂ ವ್ಯಾಸ ಪ್ರದೀಪಂ ಇಮಂ ಆದರತಃ ಭಜಧ್ವಂ. ನೋಡಿ ಇದು ಏನಂದರೆ, ಯಾವ ಪ್ರಣತಿ ರೀ ಇದು, ಮಣ್ಣಿನಿಂದ ಮಾಡಿದ ಪ್ರಣತಿ ಅಲ್ಲ, ಅರ್ಥ ಆಯ್ತಾ?
ಅಥವಾ ತಾಮ್ರ ರಜತದಿಂದ ಮಾಡಿದ ಪ್ರಣತಿ ಅಲ್ಲ, ಒಳ್ಳೆ ಬಂಗಾರದಿಂದ ಮಾಡಿದ ಪ್ರಣತಿ, ಕಾಲ್ದೀಪ, ಬಂಗಾರದ ಕಾಲ್ದೀಪ. ಗೊತ್ತಾಯ್ತಾ? ಯಾವುದದು? ಮದ್ಯವಾಟ ಮಠ ಪೌರಟ ಭಾಜನಸ್ತಂ. ಮದ್ಯವಾಟ ಮಠ ಏನಿದೆ ಅದು ಒಂದು ಬಂಗಾರದ ಕಾಲ್ದೀಪ ಇದ್ದ ಹಾಗೆ. ಪೌರುಟ, ಪೌರುಟ ಅಂದರೆ ಬಂಗಾರದಿಂದ ಮಾಡಿದಂತಹ ಕಾಲ್ದೀಪ. ಪೌರುಟ ಬಂಗಾರ, ಅದಕ್ಕೆ ಪೌರುಟಂ ಅಂತ ಹೇಳ್ತಾರೆ. ಪೌರುಟಂ ಪಾದಪೀಠಂ ಅಂತ ಹೇಳ್ತಾರೆ. ಪರಮಾತ್ಮ ರಾಮದೇವರಿಗೆ ಬಂಗಾರದ ಪಾದಪೀಠ ಹಾಕ್ಕೊಂಡು ಹೋಗೋದು, ಅಲ್ಲಿ ತಗೊಂಡು ಹೋಗಿದ್ದ, ನೀ ಹಾಕ್ಕೊಂಡು ಬಾ ಅಂತ. ಅಂತಹ ವಿಶಿಷ್ಟವಾಗಿರ್ತಕ್ಕಂಥ ಆ ಮದ್ಯವಾಟ ಮಠವೇ ಒಂದು ಬಂಗಾರದ ಪ್ರಣತಿ ಅಥವಾ ಕಾಲ್ದೀಪ. ಅಲ್ಲಿ ಈ ದೀಪ ಇದೆ. ಯಾವುದು? ಸ್ನೇಹಾರ್ಧ ಮದ್ವ ಹೃದಯಾಖ್ಯ ದಶಾನುಷುಪ್ತಂ. ಬತ್ತಿ ಯಾವುದ್ರಿ? ಬತ್ತಿ ಯಾವುದು ಅಂದರೆ ಹೇಳ್ತಾರೆ, ದಶಾ ಅಂದರೆ ಬತ್ತಿ, ಮಧ್ವಾಚಾರ ಹೃದಯ ಏನಿದೆ ಅದೇ ಬತ್ತಿ. ಯಾಕೆಂದರೆ ಆ ಬತ್ತಿಯಲ್ಲಿ ಚೆನ್ನಾಗಿ ಎಣ್ಣೆ ಇದೆ. ಚೆನ್ನಾಗಿ ಎಣ್ಣೆ ಇದೆ ಅಂದರೆ ಎಣ್ಣೆ ಅಂಟಿಕೊಳ್ತದೆ, ಜಿಗುಟು. ಯಾವಾಗಲೂ ಅಷ್ಟೇ, ಸ್ನೇಹ ಇದ್ದರೆ ಅದು ಜಿಗುಟು ಅಂಟಿಕೊಳ್ಳುತ್ತೆ, ಸ್ನೇಹ ಇಲ್ಲದ ಅಂಟಿಕೊಳ್ಳಲ್ಲ. ಹಾಗಾಗಿ ಭಕ್ತಿ, ಭಗವಂತನ ಭಕ್ತಿ ಎಂಬಂತಹ ಸ್ನೇಹ ಎಣ್ಣೆ ತೈಲದಿಂದ ಅಥವಾ ತುಪ್ಪದಿಂದ ತೊಯ್ದಿರ್ತಕ್ಕಂಥ ಮಧ್ವಾಚಾರ ಹೃದಯ ಅದೇ ಒಂದು ಭಕ್ತಿ. ಅಲ್ಲಿ ಅದು ಹತ್ತಿದೆ, ಹತ್ಕೊಂಡಿದೆ. ಮತ್ತು ಮಧ್ವಾಚಾರ ಹೃದಯ ಎಂಬ ಭಕ್ತಿಯಲ್ಲಿದ್ದಂತಹ ದೀಪ ಅದು, ಅದು ಏನು ಮಾಡುತ್ತೆ ಅಂದರೆ ಮೋಹಾಕ್ಯ ಸಂತಮ ಸಾಕ್ರಂತನ ತೀವ್ರ ಶಕ್ತಿ. ನಮಗೆ ಅಜ್ಞಾನ ಎಂಬ ದೊಡ್ಡ ಕತ್ತಲೆ ಇದೆ. ಸಂತಮಸ, ದಟ್ಟವಾದ ನಿಬಿಡವಾದ ಕತ್ತಲೆ. ಈ ಕತ್ತಲೆಯನ್ನಾದರೂ ಸಹಿಸ್ಕೊಳ್ಬೋದು, ಅದೇನು ಯಾವ ಪದಾರ್ಥ ಕಾಣೋದಿಲ್ಲ. ಯಾಕೆ ಕಾಣಿದ್ರೂ ಚಿಂತೆ ಇಲ್ಲ, ನೋಡಿ ನೋಡಿ ಸುಸ್ತಾಗಿ ಬಿಟ್ಟಿರುತ್ತೆ. ಆದರೆ ದೇವರನ್ನೇ ಕಾಣಲಿಕ್ಕೆ ಪ್ರತಿಬಂಧಕವಾದಂತಹ ಅಜ್ಞಾನ ಎಂಬ ದೊಡ್ಡ ಕತ್ತಲೆ, ದಟ್ಟವಾದ ಕತ್ತಲೆ, ಅದನ್ನು ನಾಶ ಮಾಡೋದರಲ್ಲಿ ಅಪಾರವಾದ ಶಕ್ತಿಯನ್ನು ಪಡೆದಿರ್ತಕ್ಕಂತಹ ದೀಪಪ್ಪ ಅದು. ಅಷ್ಟೇ ಅಲ್ಲ, ವ್ಯಾಸಪ್ರದೀಪಂ ಅಂತಹ ಆ ಮಧ್ವಾಚಾರ ಹೃದಯ ಎಂಬ ಸ್ನೇಹದಿಂದ ತೊಯ್ದಿರ್ತಕ್ಕಂತಹ, ಅಂದರೆ ಭಕ್ತಿರಸದಿಂದ, ಭಕ್ತಿ ಎಂಬ ತೈಲದಿಂದ ತೊಯ್ದಿರ್ತಕ್ಕಂತಹ ಆ ಭಕ್ತಿ, ಹೃದಯ ಎಂಬ ಭಕ್ತಿಯಲ್ಲಿ ಇದ್ದಂತಹ ಉರಿಯತಕ್ಕಂತಹ ಭಗವಂತನ ಕಾಣಲಿಕ್ಕೆ ಪ್ರತಿಬಂಧಕವಾದ ದೊಡ್ಡ ಅಜ್ಞಾನ ಎಂಬ ಕತ್ತಲೆಯನ್ನು ನಾಶ ಮಾಡೋದರಲ್ಲಿ ಅಪಾರ ಶಕ್ತಿಯನ್ನು ಪಡೆದಿರ್ತಕ್ಕಂತಹ ಮದ್ಯವಾಟ ಮಠ ಎಂಬಂತಹ ಬಂಗಾರದ ಕಾಲದೀಪದಲ್ಲಿ ವಿರಾಜಮಾನವಾದ ಬೆಳಗ್ತಕ್ಕಂತಹ ವೇದವ್ಯಾಸರೆಂಬಂಥ ದೀಪ ಅಲ್ಲ ಅದು, ಪ್ರದೀಪ, ದೊಡ್ಡ ದೀಪ. ಅದನ್ನು ಆದರತೋ ಭಜನ್ವಂ. ದೀಪ ಮಧ್ವಾ ವೇದವ್ಯಾಸರೆಂಬ ದೀಪವನ್ನು ಯಾವಾಗಲೂ ಭಕ್ತಿಯಿಂದ ಸೇವಿಸಲು ನೀವು ಉದ್ಧಾರ ಆಗ್ತೀರಾ ಅಂದರೆ ಅದರ ಅರ್ಥ ಏನಂದರೆ ಅಲ್ಲಿ ಎಲ್ಲರೂ ಹೋಗಲೇಬೇಕು, ಆ ಮಠಕ್ಕೆ ಭೇಟಿ ನೀಡಲೇಬೇಕು. ಯಾಕೆ ಈಗ ವ್ಯಾಸಮಷ್ಟಿ ಬೇರೆ ಕಡೆಯಲ್ಲಿ ಇರ್ಬೋದು, ಆದರೆ ಅಲ್ಲಿ ಏನಾಗಿರುತ್ತೆ ಅಂದರೆ ಬೇರೆ ಕಡೆ ಪೂರ್ಣ ಬೇರೆ ಕಡೆಯಲ್ಲಿದೆ ಅದು. ಆದರೆ ಇಷ್ಟೇ ಒಂದು ವಿಶೇಷ, ಎಲ್ಲಿ ಅಲ್ಲಿ ಮಧ್ವಾಚಾರ ಬಂದಲ್ಲಿ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂದರೆ ಆ ಸನ್ನಿಧಾನ ಹೋಗುವುದೇ ಇಲ್ಲ. ನಮ್ಮ ಇದು ಭಂಡಾರಿಕೆರೆಯಲ್ಲಿ ಒಂದು ಘಟನೆ ನಡೀತು, ಮೊನ್ನೆ ಪ್ರಶ್ನೆ ಸುಮ್ಮನೆ ಸಂದರ್ಭ ಬಂದಾಗ ಹೇಳ್ತೇನೆ. ಅಲ್ಲಿ ಪ್ರಶ್ನೆ ಹಾಕಿದಾಗ ಅಲ್ಲಿ ಕದಲೇಶ್ವರ ದೇವಸ್ಥಾನ ಇತ್ತು ಆ ಮಠದ ಜಾಗದಲ್ಲಿ. ಅದೆಲ್ಲ ಹೋಗಿ ಅಜೀರ್ಣ ಆಗಿ ಅಜೀರ್ಣ ಆಗಿ ಅದು ಮತ್ತೆ ನಮಗೆ ಆ ಅದು ಭೂ ಮಸೂದೆ ನ್ಯಾಯದಿಂದ ಬೇರೆಯವರಿಗೆ ಹೋಗಿತ್ತು, ಅದು ಪರಭಾರಿ ಆಯಿತು, ಬೇರೆಯವರಿಗೆ ಹೋಯಿತು. ಆದರೆ ಮೊನ್ನೆ ಪ್ರಶ್ನೆ ಹಾಕಿ ನೋಡಿದಾಗ ಕೆಲವು ತೊಂದರೆಗಳು ಅದೆಲ್ಲ ಕಾಣ್ತಾ ಇದ್ದು. ಏನಂದರೆ ಅಲ್ಲಿ ಕದಲೆ ಮಹಾ ಹಿಂದಿನ ದೊಡ್ಡ ಜ್ಞಾನಿಗಳು, ಯತಿಗಳು ಇಲ್ಲಿ ಕದಲೇಶ್ವರನನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಆ ಕದಲೇಶ್ವರ ಮೂರ್ತಿ ಈಗ ಇಲ್ಲ, ಎಲ್ಲೋ ಹೋಗಿಬಿಟ್ಟಿದ್ದಾರೆ, ದೇವಸ್ಥಾನ ಎಲ್ಲ ಪಾಳುಬಿತ್ತು. ಯಾಕೆ ಹೀಗಾಯಿತು ಅಂದರೆ ಇಲ್ಲಿ ದೇವರೇ ಇಲ್ಲ, ಎಲ್ಲಿದೆ ಹಾಗಾದರೆ ಅಲ್ಲಿ ಪೂಜೆ ಮಾಡ್ಬೋದಾ? ಇಲ್ಲ, ಸನ್ನಿಧಾನ ಇರುವುದು ಇಲ್ಲೇ, ಇಲ್ಲೇ ಆ ಸ್ಥಳದಲ್ಲೇ ಏನು ಮಾಡಬೇಕು, ಸನ್ನಿಧಾನ ಗೊತ್ತಿದೆ. ಮೂರ್ತಿ ಹೋಗಿದೆ, ಮೂರ್ತಿ ಯಾರ್ಯಾರೋ ಹೊತ್ಕೊಂಡು ಹೋಗಿಬಿಟ್ಟಿದ್ದಾರೆ, ದೇವಸ್ಥಾನ ಪಾಳುಬಿದ್ದಿದೆ, ಸನ್ನಿಧಾನ ಮಾತ್ರ ಅಲ್ಲೇ ಇದೆ, ಅಲ್ಲೇ ಮಾಡಬೇಕು, ಅಲ್ಲೇ ಪೂಜೆ ನಡೀಬೇಕು ಅಂತ ಹೀಗಾಯಿತು. ಯಾಕೆ ಹೇಳಿದೆ ಅಂದರೆ ಆ ಸಂಪುಟ ಬೇರೆ ಕಡೆ ಹೋಗಿದ್ದರೂ ಕೂಡ ಅಲ್ಲಿ ಪೂಜೆ ನಡೆದಿದೆ ಅಲ್ಲ, ಮಧ್ವಾಚಾರ ಮಧ್ವಾಚಾರ ಪೂಜೆ ಮಾಡಿದರೆ ಮುಗೀತು, ಮತ್ತೆ ಸನ್ನಿಧಾನ ಬಂತಂತೆ ಅರ್ಥ. ಹಾಗಾಗಿ ಏನ್ರಿ ಇವತ್ತೆಲ್ಲ ಏನಿಲ್ಲ, ಬೋರ್ ಆಗಿತ್ತಂದರೆ ಮೊನ್ನೆ ಅದೇ ಹೇಳಿದ್ರು ದೊಡ್ಡವರು, ದೊಡ್ಡ ಜ್ಞಾನಿಗಳು ಹೇಳ್ತಕ್ಕಂಥದ್ದು. ಅಲ್ಲಿ ಇದು ನಮ್ಮ ಹಂಪೆಗೆ ಹೋದರೆ ವಿಠ್ಠಲ ಮಂದಿರಲ್ಲಿ ಏನು ಹೋಯ್ತು, ಎಲ್ಲ ಹೋಗಿದೆ, ಈಗ ಪಾಳು ಬಿದ್ದಿದೆ.
ಆದರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ್ರು. ಅಲ್ಲೇ ಮಂದಿರ ಎಂಥದ್ದು ಇಲ್ಲ, ಮತಿನ ಇಲ್ಲ, ಯಾಕೆ ನಮಸ್ಕಾರ ಮಾಡೋದು? ಆಗ ಹೇಳಿದ್ರಂಥ ದೊಡ್ಡ ಜ್ಞಾನಿಗಳು ಕಾಣಿಗಳು ಸ್ವಾಮಿ ಬಹಳ ಕಲವು ಸ್ಥಾನಾನಿ ಪೂಜ್ಯನು, ಕಲಿಯುಗದಲ್ಲಿ ಸ್ಥಾನಕ್ಕೆ ಮಹತ್ವ. ಹಾಗಾಗಿ ಅಲ್ಲಿ ಈಗ ಹಿಂದೆ ಪೂಜೆ ಆಗಿದೆ ಇಲ್ಲೋ, ಅಲ್ಲಿ ಸನ್ನಿಧಾನ ಇದ್ದೇ ಇರುತ್ತೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡು, ಔಚಿತ್ಯಪೂರ್ಣ ಅಂತ. ಹಾಗೆಯೇ ಅದನ್ನು ಸೇವಿಸಿರಿ ಅಂತ ಈಗಲೇ ಹೇಳ್ತಾ ಇದ್ದಾರೆ. ಈಗ ಇಲ್ದಿದ್ರೂ ಸೇವಿಸಲೇಬೇಕು. ನಾವು ಅಲ್ಲಿರ್ತಕ್ಕಂಥ ವೇದವ್ಯಾಸರನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂಬಶ ಮಾನ್ಯರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ಅನಿಶಂ. ವೇದವ್ಯಾಸರೇ ವೇದವನ್ನು ವಿಭಾಗ ಮಾಡಿ ವೇದವ್ಯಾಸ ಅನ್ನಿಸ್ಕೊಂಡವರು. ಸಕಲ ಸದ್ಗುಣಗಳಿಗೆ ಆಶ್ರಯ ನೀವು ಆವಾಸ, ಸಕಲ ವಿದ್ಯಾಧೀಶ, ಎಲ್ಲ ವಿದ್ಯೆಗಳು ನಿಮಗೆ ಗೊತ್ತಿದೆ, ಅದನ್ನು ದಯಪಾಲಿಸುವವರು ಸಜ್ಜನರಿಗೆ ಜ್ಞಾನಿಗಳಿಗೆ ಪರವಶ. ಯಾರ ವಶದಲ್ಲಿಯೂ ಪರಮಾತ್ಮ ಬರೋದಿಲ್ಲ, ಆದರೆ ಜ್ಞಾನಿಗಳ ವಶಕ್ಕೆ, ಭಕ್ತಿ ವಶಕ್ಕೆ ಸಿಗ್ತಾನೆ. ಭಕ್ತರಿಗೆ ಪರವಶನಾಗ್ತಾನೆ ಪರಮಾತ್ಮ. ಮಾನ್ ನಿರಾಶಂ, ನನಗೆ ಯಾವ ಕೆಟ್ಟ ಆಸೆಯನ್ನು ಕೊಡಬೇಡ. ಯಾಕೆಂದರೆ ಆಸೆ ಇದ್ದರೆ ಕ್ಲೇಶ. ಆಶಾಯಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಇದನ್ನು ನಾವು ಕಲಿಬೇಕಾದ್ರೆ ಯಾರಿಂದ? ಒಬ್ಬ ವೇಷ್ಯಾತ್ರಿಯಿಂದ ಕಲಿಬೇಕು. ಭಾಗವತದಲ್ಲಿ ಅಲ್ಲ, 24 ಗುರುಗಳಲ್ಲಿ ವೇಷ್ಯಾಸ್ತ್ರಿಯಿಂದ ಪಾಠ ಕಲೀನಿ ಅಂತ ಹೇಳ್ತಾರೆ. ಹೌದಾ? ಅದು ಮಡಿಗೆ ಬರುತ್ತಾ? ತೊಂದರೆ ಇಲ್ಲ, ಚೆನ್ನಾಗಿ ಮಡಿಗೆ ಬರುತ್ತೆ ಅಂತ ಹೇಳ್ತಾರೆ. ಅವಳು ವೈರಾಗ್ಯದಿಂದ ಒಂದು ಒಬ್ಬ ಪರಪುರುಷ ಬರ್ತಾನೆ, ನನಗೆ ಸುಖ ಸಿಗತ್ತೆ, ದುಡ್ಡು ಸಿಗತ್ತೆ ಅಂತ ಒಂದು ದಿವಸ ರಾತ್ರಿ ಆದರು ಅಲ್ಲಿ ರಾತ್ರಿ ಆಚೆ ಈಚೆ ಇಡೀ ರಾತ್ರಿ ನಿದ್ದೆಗೆ ಆಚೆ ಈಚೆ ಹೊರಗೆ ಬರೋದು ಒಳಗೋದು ಒಳಗೆ ಬಂದು ಮಾಡಿದ್ವಿ, ಟೆನ್ಷನ್ ಮಾಡ್ಕೊಂಡ್ಲಂತ. ಕೊನೆಗೆ ಆಸೆ ನನ್ನ ಈ ದುಃಖಕ್ಕೆ ಕಾರಣ, ಇನ್ನು ಯಾವ ಆಸೆಯೂ ಬೇಡ ಅಂತ ಬಿಟ್ಟು ಕೂತ್ಕೊಂಡು, ನೀನು ಭಗವಂತನನ್ನೇ ನನ್ನ ರಮಣ ಅಂತ ಅವಳು ಅಪ್ಸರ ಸ್ತ್ರೀ ಆದ್ದರಿಂದಾಗಿ ಅವಳು ಆ ರೀತಿಯಾಗಿ ಚಿಂತನೆ ಮಾಡೋದು, ಎಲ್ಲ ಸ್ತ್ರೀಯರ ಆದಿಕೆ ಮಾಡಬಾರ್ದು. ಚಿಂತನೆ ಮಾಡಿದಾಗ ಅವಳು ಮತ್ತೆ ಪಿಂಗಳ ಎಂಬ ಅಪ್ಸರ ಸ್ತ್ರೀ, ಅವಳು ಅಪ್ಸರ ಸ್ತ್ರೀ ಮೂಲತಃ ಅವಳು ವೇಷ್ಯಾಸ್ತ್ರೀ ಆದಳು. ಅದ ನಂತರ ಭಗವಂತ ಅವಳು ನೈರಾಶ್ಯದಿಂದ ಎಲ್ಲವೂ ಬೇಡ ದೇವರು ಸಂಘ ನನಗೆ ದೇವರೇ ನನಗೆ ರಮಣಪ್ರದ ರತಿಪ್ರದ ಅಂತ ಅಂದುಕೊಂಡು ಉಪಾಸನೆ ಮಾಡಿದ್ಲು. ಕೃಷ್ಣಾವತಾರ ಕಾಲದಲ್ಲಿ ಅವಳೇ ಕುಬ್ಜಿಯಾಗಿ ಹುಟ್ಟಿಬಿಟ್ಟಿದ್ದಾಳೆ. ಆಗ ಕುಬ್ಜಿಯ ಗಂಧವನ್ನು ಭಗವಂತನಿಗೆ ಕೇಳಿ ತಕ್ಷಣ ಕೊಟ್ಟದ್ದರಿಂದಾಗಿ ಅವಳನ್ನು ಏನು ರುಜುವನ್ನಾಗಿ ಮಾಡಿ ಅವಳಲ್ಲಿ ಅವಳ ಸಂಘ ಮಾಡಿ ಅವಳಿಗೆ ಒಳ್ಳೆ ನಾರದರಿಂದ ಶಿಷ್ಯನಾದ ಭೀಮಸೇನ ಅವಳ ಮಗನನ್ನು ಸಾರಥಿಯನ್ನಾಗಿ ಮಾಡ್ತಾನೆ, ವಿಶೋಕನನ್ನು. ಅಂತಹ ಮಗನನ್ನು ಭಗವಂತ ಕರುಣಿಸ್ತಾನೆ ಅವಳಿಗೆ. ಅಂದರೆ ಹಿಂದಿನ ಜನ್ಮದಲ್ಲಿ ಎಂಥ ವೇಷ್ಯಾಸ್ತ್ರೀಯಾಗಿದ್ದು ಈ ಜನ್ಮದಲ್ಲಿ ಎಷ್ಟು ಎತ್ತರ ಕೇಳಿಬಿಟ್ಟು. ಅದರ ಅರ್ಥ ಏನು? ಪರಮಾತ್ಮನ ಸಂಬಂಧ ಏನಿದೆ, ಪರಮಾತ್ಮನ ಭಕ್ತಿ ಇದೆ, ಅವ್ರು ಎಷ್ಟು ನೀಚ ಸ್ಥಿತಿಯಲ್ಲಿದ್ದರೂ ಕೂಡ ಎತ್ತರಕ್ಕೇರಿಸ್ತದೆ. ಹಾಗಾಗಿ ನನಗೆ ಆಶೆ ಇಲ್ಲದಂತೆ ಮಾಡು. ಆಶೆ ಇಲ್ಲಂತಾದರೆ ಕ್ಲೇಶ ಇರುವುದಿಲ್ಲ. ಕುರುವ ನಾಶಂ ಅರೇ ಅನಿಶಂ, ನನಗೆ ಅನಾಶಂ, ನನ್ನ ನಾಶರಹಿತರನ್ನಾಗಿ ಮಾಡುವಂಥ. ಅಯ್ಯೋ ದೇವರೇ, ಈ ಜೀವಾತ್ಮ ನಾಶ ಆಗ್ತಾನ? ಜೀವನೇ ನಾಶ ಇಲ್ಲಲ್ಲ ಅಂದರೆ ದೇಹ ನಾಶ ಆಗತ್ತಲ್ಲ, ಹುಟ್ಟುವುದು ಸಾಯುವುದು, ಅದು ಇಲ್ಲದಂತೆ ಮಾಡು. ಅಥವಾ ನರಕಾದ್ಯನರ್ಥವನ್ನು ನಾಶ ಅಂತ ಕರೀತಾರೆ. ದುಃಖ ಬರೋದೇ ಒಂದು ನಾಶ, ದುಃಖ ಬರೋದೇ ನಾಶ, ನರಕಾದ್ಯನರ್ಥವನ್ನು ಪಡೆದು ನಾಶ, ಮಿಥ್ಯಾಜ್ಞಾನ ಎಂಬುದು ಒಂದು ನಾಶ, ಇದೆಲ್ಲ ನಾಶವೇ. ನಾವು ಎಷ್ಟೋ ಜನ ಅಂತಕೊಂಡು ನಾನು ಸತ್ತಿಲ್ಲ ಒಳ್ಳೆ ಚೆನ್ನಾಗಿದ್ದೇನೆ ಅಂತ ನೀವು ಕುತ್ಕೊಂಡು ತಪ್ಪು ತಿಳ್ಕೊಳ್ತೀಯಲ್ಲ, ಅದೇ ಸಾಯ್ತಾ ಇರ್ತೀವಿ, ನಿತ್ಯ ಸಾಯುವುದೇ ನಾವು. ಈಗ ಯಾಕೆ ಸಾಯ್ತಾ ಇದ್ದೇವೆ? ತಪ್ಪು ತಿಳ್ಕೊಂಡ್ರೆ ಸಾಯು ಒಂದು ಸಾವು, ಅದು ಕೆಲವರಿಗೆ ತಲೆಗೆ ಹೋಗಲ್ಲ. ತಪ್ಪು ತಿಳ್ಕೊಂಡ್ರೆ ಸಾಯುವುದಾ? ತಪ್ಪು ತಿಳ್ಕೊಳ್ಳೋದು ಒಂದು ಸಾವು, ಮರಣ. ಅದೆಲ್ಲ ಇಲ್ಲದಂತೆ ದೂರ ಮಾಡು ಅಂತ ಕೇಳ್ಕೊಂಡಿದ್ದಾರೆ ಯಾವಾಗಲೂ. ಯಾಕೆಂದರೆ ಸಂಸಾರ ದುಃಖವನ್ನು ಹರಣ ಮಾಡೋದ್ರಿಂದಾಗಿ ಹರಿ ಅಂತ ಹೆಸರು. ಅದರ ನಂತರ ಮುಂದೆ ಇಲ್ಲಿ ಆ ಉಪ್ಪಿನಂಗಡಿ ಸಿಗತ್ತೆ. ಉಪ್ಪಿನಂಗಡಿ ಪಕ್ಕದಲ್ಲಿ ಕಡೆಯ ಶಿವಾಲಯ ಅಂತಿದೆ, ಅಲ್ಲಿ ಚಿಂತಾಮಣಿ ನರಸಿಂಹದೇವರ ಕ್ಷೇತ್ರ ಇದೆ. 1000 ಲಿಂಗರೂಪದಲ್ಲಿ ಮೂಡಿದ್ದಾರೆ ಅದೇ ಕಡೆಯ ಶಿವಾಲಯದಲ್ಲಿ, ಯಾಕೆ ಉಪ್ಪಿನಂಗಡಿ ಹತ್ರ ರುದ್ರದೇವರು. ಅಲ್ಲೇ ಬಳಿಯಲ್ಲಿ ಏನಿದೆ ಅಂದರೆ ಈ ಯಾವ ನಮ್ಮ ಚಿಂತಾಮಣಿ ನರಸಿಂಹ ಇದ್ದಾರೆ. ಅದನ್ನು ವಾದಿರಾಜಸ್ವಾಮಿಗಳವರು ವರ್ಣಿಸ್ತಾ ಇದ್ದಾರೆ. ಇದಕ್ಕೆ ಮೂಲ ಆಧಾರದಲ್ಲಿ ವಿಷ್ಣು ವಾಸುದೇವ ಸಹಸ್ರನಾಮದಲ್ಲಿ ಇದೆ ವಿಷಯ. ಅದು ಮುಂದೆ ಹೇಳ್ತೇನೆ. ಭೂನ್ಯಸ್ತ ವಾಮಾಂಕ ವಾಮಾಂಕ ಗವಾಮ ಪಾಣಿ ಉತ್ಕ್ಷಿಪ್ತ ದಕ್ಷೋರು ಗತಾನ್ಯ ಹಸ್ತಂ ಚಕ್ರಾಯುಧಂ ನೇತ್ರವತೀತ ತಸ್ಥಂ ಚಿಂತಾಮಣಿಂ ನಾರಸಿಂಹ ಶ್ರೀ ನೃಸಿಂಹಮೀಡೇ.
ಈ ಕ್ಷೇತ್ರ ಸಿಗತ್ತೆ ನೋಡಿ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಏನಾಗಿದೆ ಅಂದರೆ ಈ ಚಿಂತಾಮಣಿ ನರಸಿಂಹನನ್ನು, ಯಾಕೆ ಅವನು ಚಿಂತಾಮಣಿ, ಚಿಂತಾಮಣಿ ಅಂದರೆ ಏನರ್ಥ, ಅದು ಚಿಂತಿತವಾದ ಅರ್ಥವನ್ನೆಲ್ಲ ಕೊಡುತ್ತೆ. ನಾವು ಏನು ಚಿಂತನೆ ಮಾಡ್ತೇವೆ, ಪರಮಾತ್ಮ ಮುಖ್ಯವಾಗಿ ಅಲ್ಲಿ ಸನ್ನಿಹಿತನಾಗಿ, ಚಿಂತಾಮಣಿ ಜಡ, ಅದಕ್ಕೇನು ಶಕ್ತಿ ಇರುತ್ತೆ, ಅಲ್ಲಿ ಸನ್ನಿಹಿತನಾಗಿದ್ದು ಭಗವಂತನೇ ಕೊಡ್ತಕ್ಕಂಥದ್ದು. ಹಾಗೆ ಭಕ್ತರಿಗೆ ಚಿಂತಿತವಾದ ಫಲವನ್ನು ದಯಪಾಲಿಸುವನು ಅಲ್ಲಿ ಚಿಂತಾಮಣಿ ಎಂಬ ಆ ಮಣಿಯಲ್ಲಿ ಇದ್ದುಕೊಂಡು ಮುಖ್ಯವಾಗಿ ಭಗವಂತನೇ, ಅದು ತಿಳ್ಕೊಡ್ಬೇಕಾಗುತ್ತೆ. ಯಾಕೆಂದರೆ ಮುಖ್ಯವಾಗಿ ಭೂನ್ಯಸ್ಥ ವಾಮಾಂಕದ ವಾಮ ಅವನು ಹೇಗಿದ್ದಾನೆ, ನರಸಿಂಹದೇವರನ್ನು ಸ್ತೋತ್ರ ಮಾಡಬೇಕಾದ್ರೆ ಅವನು ಹೇಗಿದ್ದಾನೆ ಅಂದರೆ, ಒಂದು ಎಡ ತೊಡೆ ಏನು ಅದನ್ನು ಭೂಮಿ ಮೇಲೆ ಇಟ್ಕೊಂಡಿದ್ದಾನೆ, ಎಡತೊಡೆಯನ್ನು ಭೂಮಿ ಮೇಲೆ ಇಟ್ಕೊಂಡಿದ್ದಾನೆ. ಆ ಎಡತೊಡೆ ಭೂಮಿ ಮೇಲೆ ಇಟ್ಕೊಂಡಿರ್ತಕ್ಕಂಥ ಆ ಎಡತೊಡೆಯ ಮೇಲೆ ಎಡ ಕೈಯನ್ನು ಇಟ್ಕೊಂಡಿದ್ದಾನೆ ಹೀಗೆ ನರಸಿಂಹ. ಇನ್ನೊಂದು ಬಲ ತೊಡೆ ಅದನ್ನು ಮೇಲಕ್ಕೆತ್ತಿದ್ದಾನೆ, ಮೇಲಕ್ಕೆ ಎತ್ಕೊಂಡು ಬಿಟ್ಟಿದ್ದಾನೆ ಬಲ ತೊಡೆಯನ್ನು, ಅದರ ಮೇಲೆ ಬಲ ಗೈಯನ್ನು ಇಟ್ಕೊಂಡಿದ್ದಾನೆ ದೇವರು. ಯಾಕೆಂದರೆ ಅದು ಅಂಕಸ್ಥಿತ, ತೊಡೆ ಮೇಲೆ ಎರಡು ಕೈ ಇದೆ. ಮಧ್ವಾಚಾರ್ಯರು ಅವರಿಗೆ ಪೂಜೆ ಮಾಡಿಕೊಂಡು ಜಾನರು ಹೀಗೆ, ಯಾಕಂದ್ರೆ ಅದಕ್ಕೆ ಕೆಲಸ ಇಲ್ಲ. ಯಾಕೆ ಕೆಲಸ ಇಲ್ಲ ಹೇಳಿ, ಈಗ ಯಾರು ಹಿರಣ್ಯಕಶಿಪು ಇಲ್ಲಲ್ವ, ಹಿರಣ್ಯಕಶಿಪು ಇದ್ದಿದ್ರೆ ಈಗ ಏನಿಲ್ಲ, ಅದಕ್ಕೆ ಶಂಖಚಕ್ರ ಮಾತ್ರ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಹಾಗೆ ಎರಡು ಕೈ ಹಾಗೆ ಇಟ್ಕೊಂಡಿದ್ದಾರೆ. ಚಕ್ರಾಯಣಂ ನೇತ್ರವತಿ ತಟಸ್ಥ, ಚಕ್ರಾಯಣ ಇಟ್ಕೊಂಡಿದ್ದಾನೆ, ನೇತ್ರವತಿ ನದಿಯ ತೀರದಲ್ಲಿ ಇದ್ದಾನೆ ಅಂತ ನೃಸಿಂಹನನ್ನು ಭಕ್ತರಿಗೆ ಚಿಂತಿತವಾದ ಫಲವನ್ನು ಕೊಡ್ತಕ್ಕಂಥ ಚಿಂತಾಮಣಿ ಅನ್ನಿಸ್ಕೊಂಡ ಆ ಭಗವಂತನನ್ನು ವಿಶೇಷವಾಗಿ ನೀಡ ಸ್ತೋತ್ರ ಮಾಡ್ತೀನಿ. ನೋಡಿ ಇಲ್ಲಿ ಬಹಳ ರೋಚಕವಾದ ಶಬ್ದ, ಕೆಲವರಿಗೆ ಚಿಂತಾಮಣಿ ಅಂತ. ಈ ಚಿಂತಾಮಣಿ ಅಂದರೆ, ಮಣಿ ಅಂದರೆ ಸಂಸ್ಕೃತದಲ್ಲಿ ಏನರ್ಥ, ಮೈನ್ ಮಣಿರ್ಮುಖಂ ಪ್ರಧಾನಸ್ಯ ಉತ್ತಮಸ್ಯ ಉತ್ತಮಸ್ಯ ವಚ. ನೋಡಿ ವಿದ್ವದ್ಮಣಿಗಳು, ವಿದ್ವದ್ಮಣಿಗಳು ಮಣಿಗಳು ಅಂತ ಹೇಳುವ ಪ್ರಧಾನ ಎಂಬ ಅರ್ಥದಲ್ಲಿ ಶ್ರೇಷ್ಠ ವಿದ್ವಾಂಸರು. ಹಾಗಾಗಿ ಇಲ್ಲಿ ಕೂಡ ಚಿಂತಾಮಣಿ ಅಂದರೆ ಅಂದೋ ಮಣಿ ಅವಿಂದತ, ಕುರುಡ ಮಣಿಯನ್ನು ತಿಳ್ಕೊಂಡ. ಕುರುಡ ಮಣಿಯನ್ನು ತಿಳ್ಕೊಳ್ಳೋದು ಹೇಗೆ, ಕಣ್ಣೇ ಇಲ್ಲ ಅಂದರೆ ಅಪರೋಕ್ಷ ಜ್ಞಾನ ಇಲ್ಲದವನು ಕುರುಡ. ಅವನು ಶಾಸ್ತ್ರೀಯ ಜ್ಞಾನದ ಹಿನ್ನೆಲೆ ಗುರು ಉಪದೇಶದಿಂದ ಮಣಿ ಅಂದರೆ ಭಗವಂತ, ಸರ್ವೋತ್ತಮನಾದ ಭಗವಂತನನ್ನು ತಿಳ್ಕೊಂಡ ಅಂತ. ಅಂದರೆ ಯಾಕೆ ಹೇಳಿದೆ ಅಂದರೆ, ನಮ್ಮ ದೇವರು ಮೇಲ್ನೋಟಕ್ಕೆ ಅವನು ಸರ್ವೋತ್ತಮ ಅಂತ ಭಾವನೆ ಬರುವುದಿಲ್ಲ. ಶಾಸ್ತ್ರದಿಂದ ಸರಿಯಾಗಿ ಚಿಂತನೆ ಮಾಡಿದಾಗ ಅವನು ಮಣಿ ಪ್ರಧಾನ, ಚಿಂತೆಯ ಜ್ಞಾತೋಭವತಿ ಮಣಿ ಇತಿ. ಚಿಂತನೆ ಮಾಡಿ ಮಾಡಿ ಮಾಡಿದಾಗ ಅವನು ಪ್ರಧಾನ, ಚಿಂತನೆಯಿಂದೇ ಅವನು ಪ್ರಧಾನ ಅಂತ ಅರ್ಥ ಮಾಡಿ. ಯಾಕೆ ಯಾರು ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಕೂತ್ಕೊಳ್ತಾರೆ ಪೇಪರ್ನಲ್ಲಿ ಬರುತ್ತೆ, ಯಾಕಂದರೆ ಅದೇ ಸೀಸನ್ನಲ್ಲಿ ವಿನಾಯಕನ ಚತುರ್ಥಿ ಸಂದರು ವಿನಾಯಕನೇ ಸರ್ವೋತ್ತಮ ಅಲ್ವಾ, ಶಿವರಾತ್ರಿ ಶಿವನೇ, ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನೇ, ಆಯಾ ಸೀಸನ್ನಲ್ಲಿ ಅವರವರು ಸರ್ವೋತ್ತಮ ಆಗ್ತಾರೆ. ಈ ಇಂಥ ಬ್ಯಾಡ್ ರೀತಿ ಲೆಕ್ಕಕ್ಕೆ ಬಾರ್ದಿದ್ದನ್ನೆಲ್ಲ ಪೇಪರ್ ಓದ್ಕೊಂಡ್ಬಿಟ್ಟು ಅಥವಾ ಇನ್ನೂ ಪುಸ್ತಕ ಓದಿಕೊಂಡು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಸರಿಯಾಗಿ ಶಾಸ್ತ್ರ ಚಿಂತನೆ ಮಾಡಿದಾಗಲೇ ಅವನು ಮೈ, ಅವನು ಮಣಿ. ಚಿಂತೆಗೆ ಶ್ರೇಷ್ಠವಾದ ವಿಷಯ ಯಾರಂದರೆ ಭಗವಂತನೊಬ್ಬನೇ. ಯಾಕೆ ನಾವು ಸ್ಮರ್ತವ್ಯ ಸತತಂ ವಿಷ್ಣು, ನಮಗೆ ಸ್ಮರ್ತವ್ಯೋ ಜಾತಿಗೆ. ಇನ್ನೂ ಅವನ ಭಂಗಿಯನ್ನು ಹೇಳ್ತಾ ಇದ್ದಾರೆ, ಉದ್ಗತ್ಯ ಪಾತಾಲ ತಲಾಮಿಕೆ. ಯಾಕೆಂದರೆ ಇಲ್ಲಿ ನಮಗೆ ಏನು ಕಷ್ಟ ಇಲ್ಲ, ಯಾಕೆ ಭೂನ್ಯಸ್ಥ ವಾಮಾಂಕದ ವಾಮಪಾಣಿ ಉತ್ಕ್ಷಿಪ್ತ ದಕ್ಷೋರು ಉದಕ್ಷಂದ್ರೆ ಬಲ ಬಲ ಉರು ಗತ ಅನ್ಯ ಹಸ್ತಂ ಚಕ್ರಾಯುಧಂ ನೇತ್ರವತಿ ತಟಸ್ಥಂ ಚಿಂತಾಮಣಿ ಶ್ರೀ ನೃಸಿಂಹಂ ಈಡೇ ಈಡಸ್ತುತಿ ಈಡಸ್ತುತೌ ಸ್ತೋತ್ರ ಮಾಡುತ್ತೇನೆ ಅಂತ ಅರ್ಥ. ಇನ್ನು ಅವನ ಭಂಗಿಯನ್ನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಉದ್ಗತ್ಯ ಪಾತಾಲ ತಲಾತ್ಕರಸ್ಥ ಚಕ್ರೇನ ಚಕ್ರಂ ಖರಯೋಗಿನೀನಾಂ ನಿಹತ್ಯ ಗೌರಿ ವರ ಕಾಮದೋ ಭೂತ್ ಉನ್ನಮ್ರ ಕರ್ಣೋ ನರಸಿಂಹ ಯೇಷಃ. ಅವನು ಎಲ್ಲಿಂದ ಬಂದ್ರಿ ಅಂದರೆ,
ನಿಜವಾಗಿ ಕೂಡ ಏನಾಗಿದೆ ಅಂದರೆ ಅದು ರುದ್ರದೇವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪಾತಾಳದಿಂದ ಎದ್ದು ಬಂದಂಥ ರೂಪ ಆ ನರಸಿಂಹ ರೂಪ. ಏನಾಯಿತು ಅಂದರೆ ಯಾವೊಬ್ಬ ರಾಕ್ಷಸರನ್ನು ಅವನು ಸಂಹಾರ ಮಾಡಿದಾಗ ರಕ್ತ ಎಲ್ಲಿಯಾದರೂ ನೆಲಕ್ಕೆ ಬಿದ್ದರೆ ಸಾವಿರಾರು ಮತ್ತೆ ಆ ಅಸುರನ್ನು ಹುಟ್ಕೊಳ್ತಾರೆ. ಅದಕ್ಕೆ ಅವನ ರಕ್ತ ನೆಲದಲ್ಲಿ ಬೀಳದಂತೆ ನೋಡ್ಕೊಳ್ಳಿ ಅಂತ ನೆಕ್ಕಲಿಕ್ಕೋಸ್ಕರ ಆ ಒಂದು ದುಷ್ಟ ಒಂದು ಅಸುರಿ ಶಕ್ತಿಗಳ ಯೋಗಿನಿ ಅಂತ ಅಸುರಿ ಪಿಶಾಚಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಅದೇನು ಮಾಡ್ತು ಅಂತ ಹೇಳಿದ್ರೆ ಆ ರಾಕ್ಷಸರ ರಕ್ತವನ್ನು ಮಾತ್ರ ಅದು ಪಿಪಾಸವಾಗಿ ಕುಡಿಬೇಕು. ಅದು ರುದ್ರದೇವರನ್ನೇ ನುಂಗಲಿಕ್ಕೆ ಬಂದಿದೆ ಆ ದುಷ್ಟ ಯೋಗಿನಿ ಆ ಪಿಶಾಚಿ ಶಕ್ತಿಗಳು ದುಷ್ಟ ಶಕ್ತಿಗಳು. ಆಗ ರುದ್ರದೇವರಿಗೆ ಭಯ ಆಗಿಬಿಡ್ತದೆ. ರುದ್ರದೇವರು ಏನು ಮಾಡಿದ್ರು ಆವಾಗ ಅಂದರೆ ಕುರಿ ರೂಪ ತಾಳಿಬಿಟ್ಟಂತೆ. ಕುರಿ ರೂಪವನ್ನು ತಾಳಿಬಿಟ್ಟಿದ್ದಾರೆ. ಆಗ ನನ್ನ ಭಕ್ತ ಭಯಗೊಂಡಿದ್ದಾನೆಂತ ತಿಳಿದಿರತಕ್ಕಂತಹ ಭಗವಂತ ಪಾತಾಳದಿಂದ ಎದ್ದು ಬಂದು ಆ ಕುರಿ ರೂಪದಲ್ಲಿರುವಂತಹ ರುದ್ರದೇವರನ್ನೇ ವಾಹನವಾಗಿ ಮಾಡಿಕೊಂಡು ಆ ದುಷ್ಟ ಯೋಗಿನನ್ನೆಲ್ಲ ಆ ಸಮುದಾಯ ಏನಿತ್ತು ಆಸುರಿ ಶಕ್ತಿಗಳು ಅವನ್ನೆಲ್ಲ ನಿರ್ನಾಮ ಮಾಡಿದ. ಗೌರೀವರ ಕಾಮದೋಭು ಗೌರೀವರನಾದ ರುದ್ರದೇವರ ಪ್ರಾಣ ರಕ್ಷಣೆ ಮಾಡಿದ ಸೌಭಾಗ್ಯ ಆ ಗೌರಿಗೆ ಸೌಭಾಗ್ಯ ಪ್ರದಾತನಾದ. ಇಲ್ಲಂದರೆ ರುದ್ರದೇವರ ಸಂಹಾರ ಸಂಹೃತರಾಗಿದ್ದರೆ ಸೌಭಾಗ್ಯ ಎಲ್ಲಿ ಬರ್ತಾ ಇತ್ತು? ಹಾಗಾಗಿ ಗೌರಿಗೆ ಸೌಭಾಗ್ಯವನ್ನು ಕೂಡ ಪ್ರದಾನ ಮಾಡಿದ. ಎಲ್ಲ ಹೆಂಗಸರಿಗೆ ಸೌಭಾಗ್ಯ ಕೊಟ್ಟವಳು ಯಾರು? ಗೌರಿ ತಿಥಿಯ ದಿವಸ ಪೂಜೆ ಮಾಡಿದರೆ ಯಾರು ಅವಳಿಗೂ ಸೌಭಾಗ್ಯ ಕೊಟ್ಟವರು ಯಾರು? ಮತ್ತು ಗೌರಿ ತೃತೀಯ ದಿವಸ ಗೌರಿ ಮಾತ್ರ ಮಾಡಬೇಡ್ರಿ, ಗೌರಿ ಯಜಮಾನರನ್ನು ಮಾಡಿರಿ. ಆ ಯಜಮಾನರನ್ನು ಬದುಕಿಸಿ ಗೌರಿಗೆ ಸೌಭಾಗ್ಯವನ್ನು ಪ್ರದಾನ ಮಾಡ್ತಕ್ಕಂಥ ಗೌರಿ ಮತ್ತು ರುದ್ರಾಂತರ್ಯಾಮಿಯಾಗಿರ್ತಕ್ಕಂತಹ ದುರ್ಗ ನರಸಿಂಹನನ್ನು ಕೂಡ ಪೂಜೆ ಮಾಡಿರಿ. ಇಲ್ಲಿ ಎಡವಟ್ಟಾರು ಎಲ್ಲರೂ ಸಿಟ್ಕೊಳ್ತಾರೆ ಒಂದೊಂದು ಸರ್ತಿ. ಇಷ್ಟೆಲ್ಲ ಗೌರಿ ಪೂಜೆ ಮಾಡಿದ ನನ್ನ ಹಣೆ ಬರ ಏನಾಯಿತು ಅಂತ ಬೈತಾರೆ ದೇವರಿಗೆ. ನಿನ್ನ ಹಣೆ ಬರಲ್ಲ, ನೀನು ಮಾಡಿದ್ದು ಸರಿ ಇಲ್ಲ, ಅದಕ್ಕೆ ದೇವರನ್ನು ನಿಂದಿಸಿದ್ರೆ ಏನು ಉಪಯೋಗ ಬಂತು? ತಾಳ್ಮೆ ಬೇಕೋ ಬೇಡವೋ, ಸರಿಯಾಗಿ ಪೂಜೆ ಮಾಡಬೇಕೋ ಬೇರೋ, ಮಾಡಿದರೆ ಆಗತ್ತೆ, ಸರಿಯಾಗಿ ಮಾಡಬೇಕು. ಮತ್ತು ಹಿಂದಿನ ಜನ್ಮದೊಂದು ಕರ್ಮ ಇರುತ್ತೆ, ಆದರೆ ಅದನ್ನು ತಿಳ್ಕೊಂಡು ನಾವು ಬಿಡುವಾಗಿಲ್ಲ, ಯಾಕೆ ಎಲ್ಲಿಯಾದರೂ ಒಂದು ಉಪಯೋಗ ಬಿದ್ದೇ ಬಿರುತ್ತೆ. ಹಾಗಾಗಿ ಅಂತಹ ಗೌರಿಗೆ ಸೌಭಾಗ್ಯವನ್ನು ಪ್ರದಾನ ಮಾಡಿದ ಆ ನರಸಿಂಹ ಅದನ್ನೇ ಹೇಳ್ತಾರೆ. ಮೇಷರೂಪ ಶಿವತ್ರಾತ ಮೇಷ ಶಂಕರ ವಾಹನ. ಪದ್ಮಪುರಾಣದಲ್ಲಿ ವಾಸುದೇವ ಸಹಸ್ರನಾಮದಲ್ಲಿ ಈ ಮಾತಿದೆ, ಮೇಷರೂಪ ಶಿವತ್ರಾತ. ಕುರಿ ರೂಪದಲ್ಲಿರುವ ಶಿವನನ್ನು ದುಷ್ಟ ಯೋಗಿನಿ ಶಕ್ತಿಯಿಂದ ರಕ್ಷಣೆ ಮಾಡಿದ. ಮೇಷ ಶಂಕರ ವಾಹನ, ಕುರು ರೂಪದಲ್ಲಿರುವ ಶಂಕರನನ್ನೇ ವಾಹನವಾಗಿ ಮಾಡಿಕೊಂಡ. ಅದ ಆಧಾರದಲ್ಲಿ ವಾದಿರಾಜಸ್ವಾಮಿಗಳು ಚಿಂತಾಮಣಿ ನರಸಿಂಹನನ್ನು ವರ್ಣನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಉನ್ನಮ್ರ ಕರ್ಣ ಕಿವಿರಿ ನಿಮಿರಿಸಿಕೊಂಡ್ಬಿಟ್ಟಿದ್ದಾರೆ, ಎರಡು ಕಿವಿಯನ್ನು ನಿಮಿರಿಸಿಕೊಂಡ್ಬಿಟ್ಟು ಮೇಲಕ್ಕೆ ಎದ್ದು ಬಂದಿದ್ದಾನೆ. ಆಯಿತಾ? ಅಂದರೆ ಕಿವಿನ ನಿಮಿರಿಸಿಕೊಳ್ಳೋದು ಯಾವಾಗ? ಅಲ್ಲಲ್ಲ, ಅವನು ಸ್ತೋತ್ರ ಮಾಡಬೇಕು ರುದ್ರದೇವರು. ರುದ್ರದೇವರು ಸ್ತೋತ್ರ ಮಾಡಿದರೆ ಅರ್ಥನಾದ ಅದನ್ನು ಏನು ಕೇಳುತ್ತಾನೆ? ಕೇಳುವಾಗ ಕಿವಿ ನಿಮಿರುತ್ತಾ ಇಲ್ಲ. ಭಾಗವತ ಕೇಳುವಾಗ ನಿಮಿರಿದಿದ್ರೂ ಕೂಡ ಬೇರೆ ಕೇಳುವಾಗ ನಿಮಿರುತ್ತೆ, ಬೇರೆ ಕೇಳಿದ್ರು ಅಲ್ವಾ? ಹಾಗೆ ಭಕ್ತರ ಅರ್ಥನಾದ ಸ್ತೋತ್ರವನ್ನು ಕೇಳಲಿಕ್ಕೋಸ್ಕರ ನಿಮಿರಿಕೊಂಡಿದೆ. ಅಂದರೆ ಅರ್ಥ ಏನು? ಸುಮ್ಮನೆ ಚಳಿಗಿಳಿಯಾಗಿ ನಿಮಿರಿಕೊಂಡದ್ದಲ್ಲ ಅದು. ಭಕ್ತರ ಆರ್ತನಾದವನ್ನು ಕೇಳಲಿಕ್ಕೆ ಅವನು ನಿಮಿರಿಕೊಳ್ಳುತ್ತೆ. ದೇವರು ಕೇಳ್ಕೊಳ್ತಾರೆ ಅವನು. ಕೆಲವರಿಗೆ ಕಿವಿ ಇದ್ದರೂ ಕೂಡ ಕೇಳಿಸಿಕೊಳ್ಳಲ್ಲ, ಅವನು ಕೇಳಿಕೊಂಡು ಭಕ್ತರಿಗೆ ಉದ್ಧಾರ ಮಾಡ್ತಾರೆ. ಮುನ್ನಮ್ರೆ ನಿಮಿರಿಕೊಂಡಿರತಕ್ಕಂತಹ ಕಿವಿ ಉಳ್ಳಂತಹ ಆ ನರಸಿಂಹದೇವರನ್ನು ವರ್ಣನೆ ಮಾಡ್ತಾರೆ. ಅದ ನಂತರ ಈಗ ಪಕ್ಕದಲ್ಲಿ ನೇತ್ರಾವತಿ ನದಿ ನೋಡಿ, ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಈ ಭಾಗವತದಲ್ಲಿ. ಯಾರು ಕಾವೇರಿ ನದಿ, ತಾಮ್ರಪರ್ಣಿ, ನೇತ್ರಾವತಿ ಇತ್ಯಾದಿ ನದಿ ನೀರನ್ನು ಕುಡಿತಾರೋ ದಕ್ಷಿಣ ಭಾರತದಲ್ಲಿರುವಂತಹದ್ದು, ಅವರಿಗೆ ವಾಸುದೇವನಲ್ಲಿ ಒಳ್ಳೆ ಬುದ್ಧಿ ಬರುತ್ತೆ ಅಂತ. ಆದರೆ ಕಾವೇರಿ ವಾಟರ್ ಬೆಂಗಳೂರಿನವರು ಎಲ್ಲರೂ ಕುಳಿತಾರೆ, ಆದರೆ ಅದರಲ್ಲಿ ಮಹತ್ವ ಬುದ್ಧಿ ಇಲ್ಲ. ಯಾಕೆಂದರೆ ವಾಸುದೇವನ ಸನ್ನಿಧಾನ ಅದು ವಾಟರ್ ಅಷ್ಟೆ. ಅದರಲ್ಲಿ ವಾಸುದೇವನ ಒಂದು ಭಕ್ತಿಯನ್ನು ಕೊಡ್ತಕ್ಕಂಥ ಅಂತಕನ ಶುದ್ಧಿ ಮಾಡ್ತಕ್ಕಂಥ ಶ್ರೀರಂಗನ ರಂಗನಾಥನ ಸನ್ನಿಧಾನ ಇದೆ ಅಂತ ಕುಡಿದ್ರೆ ಖಂಡಿತ ಬರುತ್ತೆ. ಕುಡಿದಿರ್ತ ಬರೆಯೋದು, ಕುಡಿಯುವಾಗ ಆ ನೀರಿನಲ್ಲಿ ಶಕ್ತಿ ಇದೆ ಅಂತ ಅನುಸಂಧಾನ ಎಲ್ಲರೂ ಕೂಡ ಕುಡಿತಾರೆ. ಆದರೆ ಆಗೋದಿಲ್ಲ. ಯಾಕಾಗಲ್ಲ ಅಂದರೆ ಅನುಸಂಧಾನ ಮುಖ್ಯವೇ, ಕುಡಿಯೋದು ಮುಖ್ಯ.
ಅನುಸಂಧಾನ ಮಾಡಿ ಕೂಡಿದಿಲ್ಲ. ವಾಸುದೇವೇ ಅಮಲಾಶಯ ಭವಂತಿ, ಎಷ್ಟು ಚಾನ್ಸ್ ಇದೆ ಚೆನ್ನಾಗಿ, ಆದರೆ ನಾವು ಅದನ್ನು ಕುಡಿಯುವುದಿಲ್ಲ. ಅದರಲ್ಲಿ ನೇತ್ರಾವತಿ ಒಂದು ನದಿಯು ಅಷ್ಟೇ ಚೆನ್ನಾಗಿ ಹೇಳ್ತಾರೆ ಶುಕಾಚಾರ್ಯ ಇವನ ಹತ್ರ. ಅಯ್ಯೋ ಮನುಷ್ಯರು ಅಲ್ಲಿ ಏನಪ್ಪ ಹರಿತಾ ಇದೆ, ತಾಮ್ರಪರ್ಣಿ, ನೇತ್ರಾವತಿ, ಕಾವೇರಿ, ಯಾರು ಅದನ್ನು ಕುಡಿತಾರೋ, ಏ ಪಿಬಂತಿ ಮಾನವಾಹ ತೇ ವಾಸುದೇವೇ ಅಮಲಾಶಯಾಹ ಭವಂ, ವಾಸುದೇವನ ನಿರ್ಮಲವಾದ ಬುದ್ಧಿ ಬರುತ್ತೆ ಅಂತ. ಆಯಿತಾ? ಅಂತಹ ಅದರಲ್ಲಿ ಅದು ಆ ನದಿಗಳಲ್ಲಿ ಒಂದು ನೇತ್ರಾವತಿ ಒಂದು ನದಿ. ವರಾಹ ನಯನ ಆನಂದ ಧಾರಾ ನೇತ್ರಾವತಿ ಸರಿತ, ಶುಷ್ಕಾಂತ ಭಕ್ತಿ ಲತಿಕಾಂ ಕೃಷ್ಣಾತಿ ಕಥಮನ್ಯತಾ. ಆ ಇದು ನೇತ್ರಾವತಿ ನದಿ ಅಂತ ಇದಕ್ಕೆ ಹೆಸರು. ಯಾಕೆ? ವರಾಹರೂಪಿ ಪರಮಾತ್ಮನ ನೇತ್ರದ ಆನಂದಾಶ್ರು ಜಲದಿಂದ ಹರಿದು ಬಂದ ನದಿ. ಆನಂದಾಶ್ರುವೇ ಏನಿದೆ ಅದೇ ನೇತ್ರಾವತಿ ನದಿ. ಸರಿ, ಕಣ್ಣೀರಿನಿಂದ ಬಂದದ್ದು ವರಾಹರೂಪಿ ಪರಮಾತ್ಮನ ಅದು ಕಣ್ಣೀರು ಒಪ್ಕೊಳ್ತೇವೆ, ಕಣ್ಣೀರೇ ನೇತ್ರಾವತಿ. ಆದರೆ ಅದು ಒಂದು ಪ್ರಶ್ನೆ, ಅದು ನೀವು ಹೇಳಿದ್ರಿ ಅದು ಆನಂದಾಶ್ರು ಅಂತ. ಆನಂದಾಶ್ರು ಯಾಕಾಗಬೇಕು? ಕಣ್ಣಿನಿಂದ ಎರಡು ಸತಿ ದುಃಖಾಶ್ರು ಬರುತ್ತೆ, ಕಣ್ಣಿನಿಂದ ಬರೋದು ಮೂರು ಅಶ್ರು, ಒಂದು ಗೊತ್ತುಂಟು ನಿಮಗೆ ಯಾವುದು ದುಃಖಾಶ್ರು, ಇನ್ನೊಂದು 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 ಯಾವುದು ಹೇಳಿ, ಇನ್ನೊಂದು ಯಾರು ಮೂರನೇದು ಯಾವುದು ಬರುತ್ತೆ ಯಾವುದು ಹೇಳಿ, ಮೂರನೇದು ಯಾವುದು ಹೇಳಿ, ಅದನ್ನು ಆನಂದಲ್ಲಿ ಸೇರುತ್ತೆ ಯಾವುದು ಹೇಳಿ, ಆಲಸ್ಯಾಶ್ರು. ಬೋರ್ ಆಗತ್ತೆ ಇಲ್ಲ ಭಾಗವತ ಕೇಳುವಾಗ, ಆಗ ಆಕಳಿಗೆ ಬರುತ್ತೋ ಇಲ್ಲೋ, ಆಕಳಿಗೆ ಬಂದಾಗ ಆಲಸ್ಯ ಆಲಸ್ಯ ಅದು ಆಕಳಿಗೆ ಆಲಸ್ಯಾಶ್ರು ಅಂತ ಅರ್ಥ. ಅದು ಗೊತ್ತೇ ಆಗಿಲ್ಲ ನಿತ್ಯದಲ್ಲಿ ಅನುಭವಕ್ಕೆ ಬರುವಂಥದ್ದು ಗೊತ್ತಾಗಿದೆ ಅಂತ ಆಶ್ಚರ್ಯ ಆಗುತ್ತೆ. ಹೌದಲ್ಲ, ತಮಾಷೆ ಅಲ್ಲ, ಅನುಭವಕ್ಕೆ ಬರುತ್ತಾ ಇಲ್ಲರಿ, ಗ್ಯಾರಂಟಿ ಬರುತ್ತಿದ್ದಾನೆ ಮತ್ತೆ, ಆದರೂ ಬರುವುದಿಲ್ಲ ಆ ಕಾಲಕ್ಕೆ ಬರೋಲ್ಲ, ಕೈ ಕೊಡಬೇಕು. ಇಲ್ಲಿ ಆನಂದಾಶ್ರು ಅಂತ ಯಾಕೆ ಹೇಳಬೇಕು? ನೇತ್ರಾವತಿ ನದಿ ವರಾರೂಪ ಪರಮಾತ್ಮನ ನಯನದ ಆನಂದಾಶ್ರು ಅಂತ ಯಾಕೆ ಹೇಳಬೇಕು? ದುಃಖಾಶ್ರು ಅಂತ ಹೇಳ್ಬೋದಲ್ಲ. ಅಂದರೆ ಅಯ್ಯೋ ದುಃಖಾಶ್ರು ಆಗಿದ್ದದ್ದು ಹೇಗಿರುತ್ತೆ? ಬಿಸಿ ಇರುತ್ತೆ, ಬಿಸಿಯಾದ ನೀ ಬಿಸಿಯನ್ನು ಎಲ್ಲಿ ಲತೆಗೆ ಆ ಬಿಸಿ ನೀರು ಹರಿದ್ರೋದ್ರೆ ಏನಾಗುತ್ತೆ? ಒಣಗಿ ಹೋಗಿಬಿಡುತ್ತೆ. ತಣ್ಣೀರಾದರೆ ಮಾತ್ರ ಆ ಲತೆ ಏನಾಗುತ್ತೆ? ಚಿಗಿರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ನಮ್ಮದು ಒಣಗಿ ಹೋಗಿಬಿಟ್ಟಿತ್ತು. ಭಕ್ತರ ಯಾವುದೋ ಒಂದು ಬೇರೆ ಯಾವುದೋ ಕಾರಣದಿಂದ ಕಾರಣಾಂತರದಿಂದ ಆ ಭಕ್ತಿ ಎಂಬ ಲತೆ ಹೃದಯದಲ್ಲಿ ಇದ್ದದ್ದು, ಆ ಪಾತ್ರೆಯಲ್ಲಿದ್ದದ್ದು ಭಕ್ತಿ ಲತೆ ಒಣಗಿ ಹೋಗಿತ್ತು. ಆದರೆ ಈ ವರಾರೂಪಿ ಪರಮಾತ್ಮನ ಆನಂದ ಅಶ್ರು ಧಾರೆ, ಅದು ತಣ್ಣೀರು, ಅದು ಆನಂದಾಶ್ರುವೇ ತಣ್ಣೀರು, ಅದು ಬಿಸಿನೀರಲ್ಲ, ದುಃಖಾಶ್ರು ಆದರೆ ಬಿಸಿನೀರಾಗ್ತಿತ್ತು ತಣ್ಣೀರು. ಆದ್ರಿಂದಾಗೇ ಏನಾಯಿತು? ಅಲ್ಲಿ ಯಾರು ಅದನ್ನು ಸೇವಿಸ್ತಾರೋ ಅವರಿಗೆ ಆ ಭಕ್ತಿ ಒಣಗಿಯುವ ಭಕ್ತಿ ಲತೆ ಚಿಗುರುಕೊಳ್ತಾ ಇದೆ. ಭಕ್ತಿ ಲತೆ ಚಿಗುರುಕೊಂಡು ಅಭಿವೃದ್ಧಿ ಪಡಬೇಕಾದ್ರೆ ಬಿಸಿನೀರಾಗಿದ್ದರೆ ಅದು ಒಣಗೋಗಬೇಕಿತ್ತು, ಚಿಗುರ್ಬಾರ್ದು. ಚಿಗುರುಕೊಂಡಿದೆ ಅಂದರೆ ಅದು ತಣ್ಣೀರು, ತಣ್ಣೀರು ಅಂದರೆ ಅದು ಆನಂದಾಶು, ದುಃಖಾಶು ಅಲ್ಲ, ಆನಂದಾಶು ಅಂತ ತಿಳ್ಕೊಳ್ಳಿ ಅಂತ ವಾದಿರಾಜ ಸ್ವಾಮಿ ಹೇಳ್ತಾರೆ. ವರಾಹ ನಯನ ನಯನಾನಂದ ಧಾರಾ ನೇತ್ರಾವತಿ, ವರಾಹಪಿ ಪರಮಾತ್ಮ ಆ ನೇತ್ರದ ಆನಂದ ಧಾರವೇ ನೇತ್ರಾವತಿ ಸರಿ. ಇಲ್ಲಂತಾದರೆ ಶುಷ್ಕಾಂ ತದ್ ಭಕ್ತಿ ಲತಿಕ, ಆ ವರಾಹರೂಪಿ ಪರಮಾತ್ಮನ ಭಕ್ತಿ ಎಂಬ ಲತಿಕ ಹೃದಯ ಎಂಬ ಪಾತ್ರೆಯಲ್ಲಿ ಇರ್ತಕ್ಕಂಥದ್ದು ಒಣಗಿ ಹೋಗಿತ್ತು. ಯಾಕೆ ಒಣಗಿ ಹೋಗತ್ತೆ? ಭಕ್ತಿ ಲತೆ ಒಣಗಿ ಹೋಗಿದೆ ಯಾವಾಗ ಹೇಳಿ? ವಿಷಯದಲ್ಲಿ ಆಸೆ ಬಂದರೆ ಭಕ್ತಿ ಲತೆ ಒಣಗಿ ಹೋಗಿಬಿಡುತ್ತೆ. ಅಂಥದ್ದನ್ನು ಮತ್ತೆ ಇಲ್ಲಿ ಸ್ನಾನ ಯಾರು ಮಾಡ್ತಾರೋ, ಈ ಅಶ್ರುಜಲದ ಸಂಪರ್ಕ ಆದರೆ ಚಿಗುರ್ತಾ ಇದೆ ಅಂದರೆ ಏನರ್ಥ ಆಯಿತು? ಒಣಗಿಲ್ಲ, ಚಿಗುರ್ಕೊಂಡಿದೆ, ಮತ್ತೆ ಅದು ಬೆಳವಣಿಗೆಯನ್ನು ಪಡೀತಾ ಇದೆ, ವಿಕಾಸವನ್ನು ಪಡೀತಾ ಇದೆ ಅಂದರೆ ಅದು ತಣ್ಣೀರು. ಅದರಿಂದಾಗಿದು ಆನಂದಾಶ್ರು, ದುಃಖಾಶ್ರು ಅಲ್ಲ. ಅಲ್ಲೇ ಅವಳಿ ಚಮತ್ಕಾರ ತೋರಿಸ್ತಾ ಇದ್ದಾರೆ. ಸರಿ, ಭಾಳ ಇನ್ನೊಂದು ವಿಷಯ ಹೇಳ್ತಾರೆ. ಈ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿದರೆ ಆಗ್ತಕ್ಕಂತಹದ್ದು ಏನಂದರೆ ಪರಮಾತ್ಮನ ಕಟಾಕ್ಷಕ್ಕೆ, ದಯಾ ಕಟಾಕ್ಷಕ್ಕೆ ಪಾತ್ರನಾಗ್ತಾನೆ. ಅದು ಚಮತ್ಕಾರ ರೂಪದಲ್ಲಿ ಹೇಳ್ತಾರೆ. ಕೋಲ ಲೋಲ ಕೃಪಾಶೀಲ ಲೋಚನಾಂಬುಜ ಚುಂಬಿನಿ ಮಜ್ಜನ್ನೇತ್ರಾವತಿ ತೋಯೇ ತದ್ದೇಖ್ಯ ಆಸ್ಪದಂ ನ ಕಹ
ಕೋಲಲೋಲ ಕೃಪಾಶೀಲ ಲೋಚನಾಂಬುಜ ಚುಂಬಿನಿ, ಒಂದೇ ಪದ. ಯಾಕೆ ಒಂದೇ ಪದ? ಸಮಸ್ತ ಪದ. ಮಜ್ಜನ್ ನೇತ್ರಾವತೀತೋಯೇ ತದ್ದೇಕ್ಷಾಸ್ಪದಂ ನ ಕ. ನೋಡಿ ಅದು ಹೇಗೆ ಬಂತು. ವರಾಹರೂಪಿ ಪರಮಾತ್ಮ ಕೋಲ, ಕೋಲ ಅಂದರೆ ವರಾಹ, ಹಂದಿಗೆ ಕೋಲ ಅಂತ ಹೇಳ್ತಾರೆ. ಅದರ ಅಂತಹ ವರಾಹರೂಪಿ ಪರಮಾತ್ಮನ ಲೋಲ ಅಂದರೆ ಚಂಚಲವಾದ ಕೃಪಾಶೀಲ ಲೋಚನ, ಅಂದರೆ ಭಕ್ತರ ಮೇಲೆ ಕೃಪೆಯನ್ನು ತೋರುವಂತಹ, ಕೃಪದ ನೋಟವನ್ನು ಬೀರ್ತಕ್ಕಂಥ ಭಗವಂತನ ಕಣ್ಣು, ವರಾಹರೂಪಿ ಪರಮಾತ್ಮನ ಕಣ್ಣು. ಅದೇ ಒಂದು ಕಮಲದಂತೆ ಇದೆ, ಅದರ ಸಂಪರ್ಕವನ್ನು ಪಡೆದಿದೆ, ಅದನ್ನು ಚುಂಬಿಸ್ತಾ ಇದೆ. ಭಕ್ತರ ಮೇಲೆ ಕೃಪಾಕಟಾಕ್ಷವನ್ನು ಬೀರುವ ಚಂಚಲವಾಗಿರ್ತಕ್ಕಂತಹ ಪರಮಾತ್ಮನ, ವರಾಹರೂಪಿ ಪರಮಾತ್ಮನ ನೇತ್ರ ಎಂಬಂತಹ ಕಮಲದ ಸಂಪರ್ಕವನ್ನು ಪಡೆದಿರತಕ್ಕಂತಹದ್ದು ಈ ನೇತ್ರಾವತಿ ನೀರು. ಯಾಕೆ? ಆ ಕಣ್ಣಿಂದ ಹರಿದು ಬಂದಿದೆ. ಅದರಲ್ಲಿ ಯಾರು ಸ್ನಾನ ಮಾಡ್ತಾರೋ, ಅಂಥ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ತಾರೋ ಅಂಥವರು ಪರಮಾತ್ಮನ ಕೃಪಾದೃಷ್ಟಿಗೆ ಯಾರು ಪಾತ್ರರಾಗೋದಿಲ್ಲ ಹೇಳಿ? ಪರಮಾತ್ಮನ ಕೃಪಾದೃಷ್ಟಿಗೆ ಪಾತ್ರ ಆಗಲೇಬೇಕು. ಯಾಕೆ ಅಂದರೆ ನೇತ್ರದ ಕೃಪಾ, ಆ ಕೃಪಾರಸ ಭರಿತವಾದ ನೇತ್ರದ ಜಲಕ್ಕೆ ಯಾರು ಆ ನೇತ್ರದ ಜಲದ ಸಂಪರ್ಕವನ್ನು ಪಡೆದಿರ್ತಾರೆ ಅವರು ನೇತ್ರದ ಸಂಪರ್ಕವನ್ನು ಕೂಡ ಪಡೆಯಲೇಬೇಕು. ಅಂದರೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದರೆ, ವರಾಹರೂಪಿ ಆ ರೀತಿಯಾಗಿ ಅರ್ಥ ಮಾಡಿಕೊಂಡು ಸ್ನಾನ ಮಾಡಿದರೆ ವರಾಹರೂಪಿ ಪರಮಾತ್ಮನ ದೇಹಕ್ಕೆ ಪಾತ್ರ ಆಗ್ತಾರೆ. ಆದರೆ ಆಗ ನೇತ್ರಾವತಿ ನದಿಯಲ್ಲಿ, ಹಾಗಾಗಿ ನೇತ್ರಾವತಿ ನದಿಯಲ್ಲಿ ವರಾಹರೂಪಿ ಪರಮಾತ್ಮನನ್ನು ವಿಶೇಷವಾಗಿ ಧ್ಯಾನ ಮಾಡಬೇಕು. ಧರ್ಮಸ್ಥಳದ ಹತ್ರ ಬರುತ್ತಲ್ಲ ಅಲ್ಲಿ. ಯಾಕೆ? ಇನ್ನೊಂದು, ಅದು ನೇತ್ರಾವತಿ ನದಿ, ಅದು ನೇತ್ರವನ್ನೇ ಕೊಡುತ್ತೆ. ದೇವರನ್ನು ಕಾಣಲಿಕ್ಕೆ, ಭಗವಂತನ ಕಾಣಲಿಕ್ಕೆ ಜ್ಞಾನ ನೇತ್ರವನ್ನು ಕೊಡ್ತದೆ. ಅದರಿಂದಾಗಿ ಅದು ನೇತ್ರಾವತಿ ಅಂತ ಹೆಸರು ಬಹಳ ಅದಕ್ಕೆ ಅನ್ವರ್ಥಕವಾಗಿತ್ತು. ಇವಾಗ ವಾದಿರಾಜರು ಇಷ್ಟೆಲ್ಲ ಮಾಡ್ಕೊಂಡು ಬಂದರು, ಮತ್ತೆ ಮೊದಲು ತಮ್ಮ ಜನ್ಮಸ್ಥಳದಲ್ಲಿದ್ದಂತಹ ತೀರ್ಥಯಾತ್ರೆಯನ್ನು ಮೊದಲು ಮುಗಿಸಿಬಿಡ್ತಾರೆ. ಯಾಕೆಂದರೆ ಸ್ವಲ್ಪ ಅಭಿಮಾನ ಜಾಸ್ತಿ ಅಲ್ವಾ? ಏನ್ರಿ ಅಲ್ಲಿ ಮೊದಲು ಮುಗಿಸಿಬಿಟ್ಟು ಬಿಟ್ರೆ, ಯಾಕೆಂದರೆ ಹತ್ತಿರದಲ್ಲೇ ಮಾಡ ದೂರದಲ್ಲಿ ಹೋಗುತ್ತಾನೆ, ಮತ್ತೆ ಯಾರೋ ತಮಾಷೆ ಮಾಡಿಬಿಡ್ತಾರೆ. ಪಕ್ಕದಲ್ಲೇ ಇದ್ದ ಕ್ಷೇತ್ರವನ್ನು ಬಿಟ್ಟು ಹೋಗೋದು. ಹಾಗೆ ನಾವು ಅಷ್ಟೇ ಹೋಗಿ ಇದು ಗ್ರಹಣ ಕಾಲದಲ್ಲಿ ಕುರುಕ್ಷೇತ್ರಕ್ಕೆ ಹೋಗಬೇಕಂದ್ರೆ ಅಲ್ಲಿ ದೂರಕ್ಕೆ ಹೋಗ್ತೇವೆ. ಇಲ್ಲಿ ಇಲ್ಲೇ ಪಕ್ಕದಲ್ಲೇ ಉಡುಪಿಯೆಲ್ಲ ಪಾದಿಕ ಕ್ಷೇತ್ರದಲ್ಲಿ ಯೋ ಪರಶುರಾಮ ದೇವರು ಮಾಡಿದ 4 ತೀರ್ಥಗಳಿದೆ, ಅಲ್ಲಿ ಬಿಡ್ತೇವೆ. ಅಲ್ಲಿ ದೂರಕ್ಕೆ ಹೋಗ್ತೇವೆ, ಯಾಕೆಂದರೆ ನಮಗೆ ಯಾವಾಗಲೂ ಅಷ್ಟೇ ಹೆಚ್ಚು ಪರಿಚಯ ಆದರೆ ಸಸಾರ, ಹೆಚ್ಚು ಹೋಗ್ಲಿಕ್ಕೆ ಯಾವುದಾಗೋದು ಅದರ ಮೇಲೆ ಬಹಳ ಭಕ್ತಿ ಈಗಿರುತ್ತೆ ಎಲ್ಲ ಎಡವಟ್ಟು ಅಲ್ಲಿ. ಅದನ್ನು ಮೊದಲು ನೋಡಿ, ಈಗ ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳ ಸಂಗಮ, ನದಿ ಸಂಗಮ ಆಗುತ್ತೆ ಅಲ್ಲಿ, ಅದನ್ನು ವರ್ಣಿಸ್ತಾ ಇದ್ದಾರೆ. ಯಾಕೆಂದರೆ ಉಪ್ಪಿನ ಅಂಗಡಿ ಹತ್ರವೇ ಇದು ಎರಡು ಬರುತ್ತೆ. ಯಾಕೆ? ನೇತ್ರಾವತಿ ಮತ್ತು ಕುಮಾರಧಾರ ಪರ್ವತದಿಂದ ಹರಿದು ಬಂದ ಕುಮಾರಧಾರ ಎರಡು ನದಿಗಳ ಸಂಗಮ ಉಪ್ಪಿನ ಅಂಗಡಿ ಹತ್ರ ಆಗತ್ತೆ. ಅಲ್ಲೇ ಸಾವಿರದಿಂದ ಉಳ್ಳ ಈಶ್ವರ ದೇವಸ್ಥಾನ ಇದೆ, ಅದನ್ನು ಗಯಾಪದ ಅಂತ ಕರೀತಾರೆ. ಅಲ್ಲಿ ದೊಡ್ಡ ಜಾತ್ರೆ ನಡೀತದೆ ಅಂತಲೇ ಹೇಳ್ತಾರೆ. ಆ ಸಂಗಮವನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಕುಮಾರಧಾರ ಸರಿತಾ ಸಮೇತ ನೇತ್ರಾವತಿ ಭಾತಿ ತರಂಗಿಣೀಯಂ ತ್ರಿಮಾರ್ಗ ಗಾ ತೀರ ಗತೋಪ್ಯವಾತ್ಸೀತ್ ತ್ರಿಲೋಚನ ಯತ್ರ ಸಹಸ್ರ ಮೂರ್ತಿ. ಕುಮಾರಧಾರ ಸರಿತ ಸಮೇತ ನೇತ್ರಾವತಿ ಭಾತಿ ತರಂಗಿಣಿ ಇಯಂ ತ್ರಿಮಾರ್ಗಗಾತೀರಗತಃ ಅಪಿ ಅವಾತ್ಸಿ ತ್ರಿಲೋಚನಃ ಯತ್ರ ಸಹಸ್ರಮೂರ್ತಿ. ಅಲ್ಲಿ ಉಪ್ಪಿನಂಗಡಿಯಲ್ಲಿ ಮಖೆ ಎಂಬ ದೊಡ್ಡ ಆ ಉಪ್ಪಿನಂಗಡಿ ಹತ್ರವೇ ಈ ಕ್ಷೇತ್ರ ಇರೋದು. ಅದೇ ನಾನು ಆಗ ಹೇಳಿದ ಕಡೇ ಶಿವಾಲಯ ಅಂತ. ಅಲ್ಲಿ ವಿಶೇಷವಾಗಿ 1000 ಲಿಂಗ ರೂಪದಲ್ಲಿ ಉದ್ಭವಿಸಿದ್ದಾರೆ ರುದ್ರದೇವರು. ಅಲ್ಲಿ ನೋಡಿ ಕುಮಾರಧಾರ ಎಂಬ ನದಿಯ, ಯಾಕಂದರೆ ಅದು ಆ ಕುಮಾರ ಪರ್ವತದಿಂದ ಹಂದು ಹರಿದು ಬಂದಿದೆ. ಕುಮಾರಧಾರ ಕುಮಾರ ಪರ್ವತ ಸ್ಕಂದ ಪರ್ವತ, ಇವಾಗ ತಪಸ್ಸು ಮಾಡ್ತಾ ಇದ್ದಾರೆ. ಸ್ಕಂದ ಪರ್ವತ ಸುಬ್ರಹ್ಮಣ್ಯ ಹತ್ರ ಅಲ್ಲಿ, ಮತ್ತು ಹರಿಶ್ಚಂದ್ರ ಪರ್ವತ ಇದೆ ಅಲ್ಲಿ. ಜೋರಾಗಿ ವಿಷ್ಣು ತೀರ್ಥರು ಇವತ್ತಿಗೂ ತಪಸ್ಸು ಮಾಡ್ತಾ ಇದ್ದಾರೆ, ಮಧ್ವಾಚಾರ್ಯ ತಮ್ಮ ಈ ಕಾಲದಲ್ಲಿ ಎಲ್ಲಿಯಾದರೂ ಮಾಡ್ತಾರೆ. ಹೋಗಿ ಹೋಗಿ ಕೃತಯುಗದಲ್ಲಿ ಕಾಲದಲ್ಲಿ ಮಾಡಬೇಕಾದ್ರೆ ಈಗ ಮಾಡ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ, ಮಧ್ವಾಚಾರ್ಯರ ಅವರಿಗೆ ಆ ಶಿಷ್ಯರಲ್ಲಿ ಅವರಿಗೆ ಮಾಡಿದಷ್ಟು ಅನುಗ್ರಹವನ್ನು ಯಾರಿಗೂ ಮಾಡಿಲ್ಲ, ಅದಂತೂ ಖಂಡಿತ. ನಾನು ಹೆಚ್ಚು ಹೇಳಲಿಕ್ಕಾಗಲ್ಲ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ಗೋಪ್ಯತ್ವ ಅಥವಾ
ಅವನು ಕೇಳವಲ್ಲ ಹೇಳೋದಲ್ಲ, ಮತ್ತು ವರ್ಣನೆ ಮಾಡಲಿಕ್ಕೆ ಸಾಕಲೇನು ಸಾಧ್ಯವೂ ಇಲ್ಲ. ನವರ್ಣಿ ಅಷ್ಟು ಜೋರಾಗಿ ಶಿಷ್ಯರಲ್ಲಿ ಅತ್ಯುತ್ತಮ ಅನುಗ್ರಹಕ್ಕೆ ಪಾತ್ರ ಆದವರು, ಆದ್ದರಿಂದಾಗಿ ಇವತ್ತಿಗೂ ಜೀವಂತವಾಗಿ ತಪಸ್ ಸಾಧನೆ ಮಾಡ್ತಾ ಇದ್ದಾರೆ. ಅಂತಹ ಪರ್ವತದಿಂದ ಹರಿದು ಬಂದಿದೆ ಕುಮಾರಧಾರ ನೇತ್ರಾವತಿ. ಇಲ್ಲೇ ಈ ಉಪ್ಪಿನಂಗಡಿ ಆ ಸಾವಿರ ಮೂರ್ತಿ ಇರ್ತಕ್ಕಂಥ ಆ ಕ್ಷೇತ್ರದಲ್ಲಿ ಅದು ಅಲ್ಲಿ ನೇತ್ರಾವತಿ ಮತ್ತು ಇದು ಎರಡು ಸೇರುತ್ತೆ. ಅಲ್ಲಯ್ಯ ಇದು ಎಷ್ಟು ಮಹತ್ವ ಅಂದರೆ ಈ ಸಂಗಮ ಕ್ಷೇತ್ರ ನೋಡಿ. ತ್ರಿಮಾರ್ಗ ಗಂಗಾ ತ್ರಿಪದಗಾಮಿ, ಗಂಗಾ ಮೂರು ಮಾರ್ಗದಲ್ಲಿ ಓಡಾಡಿದ್ದಾಳೆ. ಯಾವ ಮಾರ್ಗ? ಸ್ವರ್ಗ ಮಾರ್ಗ, ಭೂ ಮತ್ತು ಪಾತಾಳ, ಮೂರು ಮಾರ್ಗದಲ್ಲಿ ಹರಿದು ಬಂದುಬಿಟ್ಟಿದ್ದಾಳೆ ತ್ರಿಮಾರ್ಗ. ಅವಳು ಆ ತ್ರಿಮಾರ್ಗ ತೀರಗತ ಅಂದರೆ ಗಂಗೆ ಇರ್ತಕ್ಕಂಥ ತೀರ ಕಾಶಿ. ಕಾಶಿಯಲ್ಲಿ ರುದ್ರದೇವರಿದ್ದರೂ ಕೂಡ ಇಲ್ಲಿ ಸಾಗರ ರೂಪದಿಂದ ಮೂಡಬೇಕಾದ್ರೆ ಇದರಲ್ಲಿ ಆ ವೈಶಿಷ್ಟ್ಯ ಇಲ್ಲದೆ ಕಾಶಿಯಲ್ಲಿರುವಂಥ ರುದ್ರದೇವರು ಇಲ್ಲಿ ಬಂದು ಸಾವಿರ ರೂಪದಲ್ಲಿ ಲಿಂಗ ರೂಪದಲ್ಲಿ ಮೂಡಿ ಇಲ್ಲಿ ಇರಬೇಕಾದ್ರೆ ಅದಕ್ಕೇನಾದರೂ ಒಂದು ಮಹತ್ವ ಇರಲೇಬೇಕು. ಅತ್ಯುತ್ಕೃಷ್ಟವಾಗಿದೆ ಆ ಸಂಗಮ ಕ್ಷೇತ್ರ ಅಂತ ವಾದಿರಾಜ ಸ್ವಾಮಿಗಳವರು ವರ್ಣನೆ ಮಾಡ್ತಾರೆ. ತರಂಗಿಣಿ ಅಂದರೆ ಏನಂತ, ತರಂಗ ಇದ್ದದ್ದು ತರಂಗಿಣಿ. ರಾಯರೇ ಈ ನದಿ ಯಾವಾಗಲೂ ಶುದ್ಧಿ ಇರಬೇಕು. ಸುಮ್ಮನೆ ನಿಂತು ನೀರಾದರೆ ನದಿ ವೇಗೇನ ಶುದ್ಧ ಹರಿಬೇಕಂತ ವೇಗದಿಂದ ನದಿ ಶುದ್ಧವಾಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಆ ತರಂಗ ಬರ್ತಾ ಇರಬೇಕು, ಹರಿತಾ ಇರಬೇಕದು. ನಿಂತು ನೀರು ಅಷ್ಟು ಪ್ರಶಸ್ತ ಅಲ್ಲ, ಹರಿಬೇಕು ಯಾವಾಗ. ಇದಕ್ಕೂ ಒಳ್ಳೆ ಅರ್ಥ ತಿಳ್ಕೊಳ್ಳಿ. ಅದಕ್ಕೆ ನಿಂತು ಜ್ಞಾನ ಕೆಲವರಲ್ಲಿ ಇರುತ್ತೆ. ಯಾಕೆ ಅವನಿಗೇನಾದರೂ ಹೇಳಿದರೆ ನನ್ನ ಡಿಗ್ನಿಟಿ ಕಡಿಮೆ ಆಗಿಬಿಡುತ್ತೆ ಅಂತ. ಕೆಲವರು ಎಷ್ಟೋ ಮಂದಿ ಹಾಗೆ ಇರೋದು, ಇನ್ನೊಬ್ಬರಿಗೆ ಬಿಚ್ಚುವುದಿಲ್ಲ, ಅವರ ಜ್ಞಾನ ಹರಿಯುವುದೇ ಇಲ್ಲ. ಯಾಕೆ ನಾನೊಬ್ಬರೇ ಪಂಡಿತ ಅಂತ ಅನ್ಸ್ಕೊಳ್ಬೇಕು ಅಂತ ಗಬ್ಬು ವಾಸನೆ ಬರುತ್ತೆ. ಅದಕ್ಕೆ ಹಾಗೆ ಹರಿಬೇಕು, ಅವ್ರ ಜ್ಞಾನ ಶುದ್ಧಿ ಇಲ್ಲ ಅಂತ ಅರ್ಥ. ಅದಕ್ಕೆ ತಿಳ್ಕೊಳ್ಳಿ, ಇದನ್ನೆಲ್ಲ ನದಿ ಹರಿದರೆ ಅದಕ್ಕೆ ಶುದ್ಧಿ. ಹಾಗೆ ಜ್ಞಾನ ಎಂದು ಪಂಡಿತರು ಹರಿಬೇಕು, ಅದಲ್ಲೇ ನಿಂತುಬಿಟ್ರೆ ಏನಾಗುತ್ತೆ, ಗಬ್ಬುನಾಥ ಬರುತ್ತೆ. ಏನಂತ, ನಾನೇ ಒಬ್ಬನೇ ಪಂಡಿತ ಅಂದ್ರೆ ಗಬ್ಬುನಾಥ ಬಂದರೆ ದೇವರ ಹತ್ರ ಬರಲ್ಲ. ಕುಮಾರಧಾರೆ ಸೃಜನೋದ್ಧಾರೆ ವಿಜ್ಞಾನಧಾರಯ ಪುನಿಹಿಮಾಂ ಅಗಸ್ತೋಮಂ ನುನೀಹಿ ಸದನೀತಂ. ಏನಂದರೆ ನೋಡಪ್ಪ, ನಾನೀಗ ಹೇಳೋದೇನೆಂದರೆ ಕುಮಾರಧಾರೆ ಅಂದರೆ ಅಲ್ಲಿ ಆ ಕುಮಾರಧಾರ ಆ ನದಿಯಲ್ಲಿ ಅಭಿಮಾನಿ ದೇವತೆ ಇರ್ತಾಳಲ್ಲ, ಅವಳನ್ನು ಸಂಬೋಧಿಸಿ ಹೇಳ್ತಕ್ಕಂಥದ್ದು. ನೀನು ಸಜ್ಜನರನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದೀಯಾ. ನನಗೇನಾಗಿದೆ ಅಂದರೆ ತುಂಬ ಪಾಪ ಇದೆ. ಮಾಂ ಅಗಸ್ತೋಮಂ ಪುನೀಹಿಮ ತತ್ವಜ್ಞಾನ, ಭಗವಂತನ ತತ್ವಜ್ಞಾನ ಧಾರ ಎರಡು ನಾನು ನನ್ನ ಕೊಳೆಯನ್ನೆಲ್ಲ ಹೋಗಲೇನು. ಯಾಕೆ ಈ ಹೊರಗಿನ ನೀರಲ್ಲ, ನಿನ್ನನ್ನು ನಾನು ಮುಳುಗುತ್ತೇನೆ. ಆಗ ನೀನು ನನಗೆ ವಿಜ್ಞಾನ ಧಾರ ಕೊಡಬೇಕು, ಭಗವಂತನ ತತ್ವಜ್ಞಾನ ಎಂಬ ಜಲದಿಂದ ನನ್ನನ್ನು ಶುದ್ಧಗೊಳಿಸಬೇಕು. ಅಷ್ಟೇ ಅಲ್ಲ, ಸದನಹೀತಂ ಮಾಂ ಅಗಸ್ತೋಮಂ ಲುನೀಹಿ. ಒಳ್ಳೆ ಕೆಲಸ ಮಾಡಬೇಕಂತ ಅಂದ್ಕೊಳ್ತೇವೆ ರೀ, ಅದಕ್ಕೆ ಆ ಒಳ್ಳೆ ಕೆಲಸ ಮಾಡಲಿಕ್ಕೆ ತುಂಬ ಅನಿಹಿತ ಅನಿಷ್ಟವಾಗಿರುತ್ತೆ, ವಿರೋಧ ಮಾಡ್ತದೆ. ಅನಿಹಿತ ಸತ್ ಅಂದರೆ ಸತ್ಕರ್ಮ, ಒಳ್ಳೆ ಕೆಲಸ ಮಾಡಬೇಕಂತ ಅಂದ್ಕೊಳ್ತೇವೆ ಅದಕ್ಕೆ ಅನಿಷ್ಟ ರೂಪದಲ್ಲಿ ಕಾಡುತ್ತೆ. ಯಾವುದು ಪಾಪಗಳು, ಅಥವಾ ಸಜ್ಜನರಿಗೆ ಅನಿಷ್ಟ, ಅಥವಾ ಸತ್ಕರ್ಮಕ್ಕೆ ಅನಿಷ್ಟವಾದ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಏನು ಮಾಡಿದ್ರು ಹೋಗಬೇಡ ಅಂತ ಹೇಳುತ್ತೆ. ಹೋಗ ಹೋಗಿ ಅಲ್ಲಿ ಹೋಗಿ ತೀರ್ಥ ಪ್ರಬಂಧ ವ್ಯಾಖ್ಯಾನಕ್ಕೆ ಕೂತ್ಕೊಳ್ತೀಯಾ, ಹೋಗಬೇಡ ಅಂತ. ಏನು ಮಾಡಿದ್ರೆ ಉಪದ್ರವ ಕೊಡುತ್ತೆ. ಒಳ್ಳೆ ಕೆಲಸ ಮಾಡಬೇಕಂತ ಅಂದ್ಕೊಳ್ತೇವೆ, ಆಗೋದಿಲ್ಲ, ಅದು ವಿರೋಧ ಮಾಡುತ್ತೆ. ಅನಿಷ್ಟವಾಗಿದೆ, ಪ್ರತಿಬಂಧಕವಾಗಿದೆ, ಅಥವಾ ಸಜ್ಜನರಿಗೆ ಪ್ರತಿಬಂಧಕವಾದ ಎಲ್ಲ ಪಾಪಗಳನ್ನು ಕೂಡ ಲುನೀಹಿ ಕತ್ತರಿಸಿ ಹಾಕುವಂಥ ಆ ಕುಮಾರಧಾರೆಯನ್ನು ವಾದಿರಾಜ ಸ್ವಾಮಿಗಳವರು ವಿಶೇಷವಾಗಿ ಆ ನದಿಯ ಮಹತ್ವವನ್ನು, ನದಿ ದೇವತೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಕುಮಾರಧಾರೆ ಅದು ಸಂಬೋಧನೆ, ಸುಜನೋದ್ಧಾರೆ ವಿಜ್ಞಾನಧಾರಯ ಪುನೀಹಿ ಮಾಂ ಅಗಸ್ತೋಮಂ ಲುನೀಹಿ ಸದನೀಹಿತ. ಸಜ್ಜನರಿಗೆ ಅನಿಷ್ಟವಾದ ಅಥವಾ ಸತ್ ಅಂದರೆ ಸತ್ಕರ್ಮಕ್ಕೆ ವಿರೋಧಿಯಾದ ಆ ಪಾಪ ಸಮುದಾಯವನ್ನು ನಾಶ ಮಾಡಿ. ಪುನಾಸಿ ವಿರುನಾಸಿ ಸಮಸ್ತ ದೋಷ ಏ ಸ್ಕಂದ
ವಂದ್ಯ ಭವತೋ ಭುವನೇ ಭವಾನಿ ಸೂನೋ ಕೃಪಾ ಜಲನಿಧೇ ಕಥಮಃ ಸಮಸ್ಯಾ ಅನ್ನಂ ದದಾಸಿ ವಿದದಾಸಿ ಅಖಿಲಸ್ಯ ರಕ್ಷಾ ಕ್ಲಿನ್ನಂ ಪುನಾಸಿ ವಿಲುನಾಸಿ ಸಮಸ್ತ ದೋಷಾನ್ ಹೇ ಸ್ಕಂದ ವಂದ್ಯ ಭವತಃ ಭುವನೇ ಭವಾನೀ ಸೂನೋ ಕೃಪಾ ಜಲನಿಧೇ ಕಥಮಃ ಸಮಃ ಸ್ಯಾತ್. ಅಂದರೆ ಪಾರ್ವತೀಪುತ್ರನೇ ಸ್ಕಂದ, ನಿನ್ನ ನಿಜವಾಗಿ ಕೂಡ ನೀನು ವಂದ್ಯ ಸ್ತೋತ್ರಕ್ಕೆ ಅರ್ಹನಾದವನು ಸುಬ್ರಹ್ಮಣ್ಯ ಸ್ವಾಮಿ. ನೀನು ಅನ್ನಂ ದದಾಸಿ, ಭಕ್ತರಿಗೆ ಬೇಕಾದ ಹಾಗೆ ಅನ್ನದಾನ ಮಾಡ್ತಾ ಇದ್ದೆ, ಅನ್ನದಾನ ಮಾಡಿ ಅಖಿಲಸ್ಯ ರಕ್ಷಾಂ ವಿದದಾಸಿ, ಎಲ್ಲರ ರಕ್ಷಣೆಯನ್ನೂ ಮಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ಯಾರು ಕೊಳತು ನಾರ್ತಾರೆ, ಕುಷ್ಠರೋಗದಿಂದ ಕೊಳತು ನಾರ್ತಾ ಇರ್ತಾರಲ್ಲ, ಯಾಕೆಂದರೆ ಕೊಳತು ಸೋರ್ತಾ ಇರುತ್ತೆ, ಅದು ಕುಷ್ಠವ್ಯಾಧಿಯಿಂದ ಕೊಳತು ಸೋರುತ್ತಿರುವ ಅವರ ಕ್ಲಿನ್ನ, ಕುಷ್ಠರೋಗದಿಂದ ಕೊಳತು ನಾರ್ತಾ ಇರ್ತಾರೆ, ಅವರನ್ನೆಲ್ಲ ಏನು ಮಾಡ್ತಾ ಇದ್ದಿ, ಸ್ವಚ್ಛ ಮಾಡ್ತಾ ಇದ್ದಿ, ದೋಷಗಳನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದಿ, ಬ್ರಹ್ಮಹತ್ಯಾದಿ ದೋಷವನ್ನು. ಎಲೋ ಸ್ಕಂದ ವಂದ್ಯ ಭವತೋ ಭುವನ್ ಭವ, ಅಂತಹ ನೀನು ಮಹಾ ದಯಾಸಾಗರನಾಗಿ ಭೂಲೋಕದಲ್ಲಿ ನಿನಗೆ ಸಮಾನನಾದವನು ಯಾರಿದ್ದಾರೆ? ಭೂಲೋಕದಲ್ಲಿ ಯಾರೂ ನಿನಗೆ ಸಮಾನನಾಗಿಲ್ಲ. ಇಷ್ಟೆಲ್ಲ ಭಕ್ತರಿಗೆ ಅಭೀಷ್ಟವನ್ನು ನೀನು ಕೊಡ್ತಾ ಇದ್ದಿ, ನಿನಗೆ ಸಮಾನರಾದವರು ಭೂಲೋಕದಲ್ಲಿ ಯಾರೂ ಇಲ್ಲ ಅಂತ ವರ್ಣನೆ ಮಾಡ್ತಾ ಅವರು ಹೋಗಿ ಹೋಗಿ ಆ ಗುಹೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ಸರ್ಪ ಗುಹೆಯೊಳಗೆ ಸೇರ್ಕೊಳ್ಳೋದು ಓಕೆ, ಹೋಗಿ ಈ ಪುಣ್ಯಾತ್ಮೆಯಾಗಿ ಹೋಗಿ ಸೇರ್ಕೊಂಡು ಸರ್ಪ ಸೇರ್ಕೊಳ್ಳಿ. ಸರ್ಪ ಬೇರೆ, ಸುಬ್ರಹ್ಮಣ್ಯ ಬೇರೆ, ಸರ್ಪನೇ ಸುಬ್ರಹ್ಮಣ್ಯ ಅಲ್ಲ, ತಿಳ್ಕೊಳ್ಳಿ. ಹಾಗಾಗಿ ಸರ್ಪ ಸೇರ್ಕೊಳ್ಳೋದು ಸಹಜ. ನೀನು ಯಾಕಪ್ಪ ಆ ಗುಹೆಯೊಳಗೆ ಸರ್ಪ ಹೋಗಿ ಸೇರ್ತಕ್ಕಂಥ ಗುಹೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತಂತೆ ಅವನಿಗೆ. ಏನು ಪ್ರಾಬ್ಲಮ್? ಇವನು ನಮಗೆ ಮೋಸ ಮಾಡ್ತಾ ಇದ್ದಾನೆ, ಒಳಗೊಂದು ಹೊರಗೊಂದು ಮಾಡ್ತಾ ಅನ್ನೋದು ಜನ ತಿಳ್ಕೊಳ್ಬಾರ್ದು ಅಂತ. ಏನು ಹೋಗಿ ಹೋಗಿ ಸ್ಕಂದನಾಗಿ ನಾನೇ ಸರ್ವೋತ್ತಮ ಅಂತ ಹೇಳ್ಕೊಂಡ. ಅದೇ ಸ್ಕಂದ ಮತದ ಪ್ರವರ್ತಕ, ಸ್ಕಂದನಾದ ನಾನೇ ಸರ್ವೋತ್ತಮ ಅಂಥೇಳಿ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಿದ. ಆಯಿತಾ? ಈವಾಗ ಓಪನ್ನಾಗಿ ಇವನು ಕೂತ್ಕೊಂಡು ಅಲ್ಲಿ ಭಗವಂತನಿಗೆ ರಮಾಪತಿಗೆ ಪೂಜೆ ಮಾಡಿದರೆ ಜನ ಎಲ್ಲ ಏನ್ರಿ ಇವನು ಹೇಳಿದ್ದು ನಾನೇ ಸರ್ವೋತ್ತಮ ಅಂತ. ಆದ್ರೆ ಈಗ ಮಾಡೋದೇನು, ಇವನು ದೇವ್ರ ಪೂಜೆ, ಆ ವಿಷ್ಣುವಿನ ಪೂಜೆ ಮಾಡ್ತಾ ಇದ್ದಾನೆ. ಏನಂದ್ಕೊಳ್ಳಿ ಮೋಸ ಮಾಡ್ತಾನೆ ನೋಡ್ರಿ, ಇವನು ಮಾಡೋದೇನೋ ವಿಷ್ಣುವೇ ಸರ್ವೋತ್ತಮ ಅಂತ ನಮಗೆ ಪೂಜೆ ಮಾಡ್ತಾ ಇದ್ದಾನೆ. ನಮಗೆಲ್ಲ ಹೇಳಿದ್ದೇನು ಇವನು ನಾನೇ ಸುಪ್ರೀಂ ಅಂತ ಮೋಸ ಮಾಡ್ತಾ ಇದ್ದಾನೆ ಇವನು ಅಂತ ಜನ ತಿಳ್ಕೊಳ್ಬಾರ್ದು ಅಂತ ಎಂದ್ರಿಂದ ಏಕಾಂತದಲ್ಲಿ ಪರಮಾತ್ಮನ ಪೂಜೆ ಮಾಡಬೇಕು ಅಂತೇನೋ ಇಂದ ಗುಹೆಯೊಳಗೆ ಹೋಗಿ ಸೇರಿಕೊಂಡಿದ್ದಾನೆ ಅಂತ ನಾನು ಊಹಿಸ್ತೇನೆ ಅಂತ ವಾದಿರಾಜ ಸ್ವಾಮಿಗಳೊಬ್ಬರು ಏನು ಮಾಡ್ತಾರೆ ಹೇಳ್ತಾ ಇದ್ದಾರೆ. ಪ್ರವರ್ತಿತ ಸ್ಕಂದಮತಃ ಪೃಥಿವ್ಯಾ ಜಗತ್ಪತಿಂ ಶ್ರೀಪತಿಂ ಆತ್ಮನಾಥಂ ರಹಸಿ ಉಪಧಾರಯಿತುಂ ಗುಹಾ ಅದ್ಯ ಗುಹಾಶಿತೋಸಿ. ಗುಹಾಶ್ರಿತ ನಾನು ಪದಚ್ಛೇದ ಮಾಡಿ ಹೇಳಿದೆ, ಅಸಿ ಇತಿ ಮಮ ಪ್ರತರ್ಕ. ತನ್ನ ಸರ್ವೋತ್ತಮ ಎಂಬ ಮತವನ್ನು ತಾನೇ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಿ ಭೂಲೋಕದಲ್ಲಿ ಇವಾಗ ಎಲ್ಲರ ಕಣ್ಣಿಗೆ ಕಾಣುವಂತೆ ತನ್ನ ಪತಿಯಾದಂತಹ ಆ ಭಗವಂತನ ಪೂಜೆ ಮಾಡಿದ್ರೆ ಜನರು ಓ ಮಾಡೋದೊಂದು ಹೇಳೋದೊಂದು ನನ್ನ ಮೇಲೆ ನಂಬಿಕೆ ಬರೋದಿಲ್ಲ, ಆ ದುಷ್ಟ ಜನರು ನನ್ನನ್ನೇ ಸರ್ವೋತ್ತಮ ಅಂಥೇಳಿ ಪೂಜೆ ಮಾಡಿ ಆ ಅವರು ಮೋಕ್ಷವನ್ನು ಹೊಂದಬಾರ್ದು. ಅದಕ್ಕೋಸ್ಕರ ನಾನೀವಾಗ ನಾನೇ ಸರ್ವೋತ್ತಮ ಅಂತ ಹೇಳಿಕೊಂಡು ನನ್ನ ಸ್ವಾಮಿಯಾದ ರಮಾಪತಿಯನ್ನು ಎಲ್ಲ ಕಡೆಯಲ್ಲಿ ಗೊತ್ತಾಗೋ ರೀತಿಯಲ್ಲಿ ಪೂಜೆ ಮಾಡಿದ್ರೆ ನನ್ನ ಮಾತನ್ನು ನಂಬುವುದಿಲ್ಲ, ಏನೋ ಮೋಸ ಮಾಡ್ತಾನಂತ ಭಾವನೆ ಬಂದುಬಿಡತ್ತೆ. ಅದಕ್ಕೆ ನನ್ನಂತೂ ನನ್ನ ಧರ್ಮ ನಾನು ಬಿಡುವ ಹಾಗಿಲ್ಲ, ನಾನು ಯಾಕೆ ಪರಮಾತ್ಮ ನನಗೆ ಸರ್ವೋತ್ತಮ, ನಾನು ಪೂಜೆ ಮಾಡಲೇಬೇಕು. ಅದಕ್ಕೋಸ್ಕರ ಗೋಪ್ಯವಾಗಿ ಏಕಾಂತದಲ್ಲಿ ತನ್ನ ಸ್ವಾಮಿಯಾದ ಲಕ್ಷ್ಮೀಪತಿಯನ್ನು ಪೂಜೆ ಮಾಡಬೇಕೋ ಏನೋ ಎಂಬಂತೆ ದೃಷ್ಟಿಯಿಂದಲೋ ಎಂಬಂತೆ ಆ ಗುಹೆ ಒಂದು ಹೋಗಿ ಸೇರಿಕೊಂಡಿದ್ದಾನೆ ಈ ಸುಬ್ರಹ್ಮಣ್ಯ. ಅಂದರೆ ಅರ್ಥ ಏನಾಯಿತು, ಯಾವ ದೇವತೆಗಳು ತನ್ನನ್ನು ಸರ್ವೋತ್ತಮ ಅಂತ ಹೇಳಿಕೊಂಡ್ರು ಕೂಡ ಪಬ್ಲಿಕ್ನಲ್ಲಿ ಏಕಾಂತದಲ್ಲಿ ಮಾಡದೆ ಒಂದು ಈ ರಾಜಕೀಯ ವ್ಯಕ್ತಿಗಳಾಗಿ ಅದು ಎಲ್ಲ ಕಡೆಯಲ್ಲಿ ಎರಡು ಮುಖ ಇದ್ದೆ. ಯಾಕೆಂದರೆ ದುಷ್ಟರಿಗೆಲ್ಲ ಓಪನ್ನಾಗಿ ಏನು ಹೇಳಿದ್ದು ನಾನೇ ಸರ್ವೋತ್ತಮ ಅಂತ ಹೇಳಿದ್ದು ಓಪನ್ನಾಗಿ ಪಶುಪತಿ
ಮೆಲ್ಲಕ್ಕೆ ತನ್ನ ಕುಟುಂಬ ಸದಸ್ಯರಿಗೆ ಹೇಳಿದ್ದೇ ಬೇರೆ, ಆ ಪಾರ್ವತಿಗೆ ಮತ್ತು ಸ್ಕಂದನಿಗೆ. ಏ ಪರಮೋ ವಿಷ್ಣುರೇವೈಕ ತಜ್ಞಾನ ಮೋಕ್ಷ ಸಾಧನ ಶಾಸ್ತ್ರಾಣ ನಿರ್ಣಯತ್ತೇಷ ತದನ್ಯನ್ ಮೋಹನಾಯಿ. ಎಲ್ಲ ಪಬ್ಲಿಕ್ಕಿಗೆ ಹೇಳಿದ್ದೇನೆ, ನೀವೆಲ್ಲ ನಂಬಿಡಿ, ನಿಜವಾಗಿ ಕೂಡ ವಿಷ್ಣುವೇ ಸರ್ವೋತ್ತಮ, ಅವನನ್ನೇ ಪೂಜೆ ಮಾಡಬೇಕು ಅಂತ ಹೆಂಡತಿ ಮಕ್ಕಳಿಗೆ ಹೇಳ್ತಾನೆ. ಯಾವಾಗಲೂ ಅಷ್ಟೇ ಪಬ್ಲಿಕ್ಕಾಗಿ ಹೇಳಿದ್ರೆ, ರಾಜಕೀಯ ವ್ಯಕ್ತಿಗಳು ಯಾರೇ ಆಗಲಿ ಪಬ್ಲಿಕ್ಕಾಗಿ ಹೇಳಿದರೆ ಅದಕ್ಕೆ ಹೆಚ್ಚು ಮಹತ್ವ ಇಲ್ಲ. ಹೆಂಡತಿ ಮಕ್ಕಳಿಗೆ ಹೇಳಿದ್ದೆ ತಗೊಳ್ಬೇಕು ಅಲ್ವಾ? ಹಿತ ಇರುತ್ತೆ ಪಬ್ಲಿಕ್, ಹಿತ ಇರಲ್ಲ, ಹಿತ ಸಾಧನೆ ಇರುತ್ತೆ. ಯಾಕೆ ತಮಗೆ ಹಿತ ಸಾಧನೆ ಮಾಡ್ಕೊಳ್ಳಿಕ್ಕೆ ಹೇಳಿರ್ತಾರೆ. ಹಾಕಬಹುದು ವೈಕುಂಠ.